ಹಲೋ ಹಲೋ ಹೇಳ ಪ್ಲೀಸ್. ನಮಸ್ಕಾರ ಸರ್. ಯಾರು ಸರ್? ನಾನು ಮಂಜು ಅಂತ ಮಾತಾಡೋದು. ಏನ್ ಬೇಕು? ಏನು ಬೇಡ, ನಿಮ್ ಹತ್ರ ಒಂದೆರಡು ಮಾತಾಡ್ಬೇಕಿತ್ತು. ಹೇಳಪ್ಪಿ. ಬೆಳಗ್ಗೆ ಬೆಳಗ್ಗೆ ಫೋನ್ ಮಾಡಕ್ಕೆ ಮನ್ಸಾದ್ರೆ ಹೆಂಗ್ ಬರ್ತಾ ನಿಮ್ಗೆ? ಬೆಳಗ್ಗೆ ಬೆಳಗ್ಗೆ ಇಷ್ಟೊತ್ತಿಗೆ ಫೋನ್ ಮಾಡಕ್ ಮನ್ಸು ಹೆಂಗ್ ಬರ್ತೇನೆ ನಿಮ್ಗೆ? ನಿಮ್ ಹತ್ರ ಮಾತಾಡಕ್ಕೆ ನೈಟ್ ಆದ್ರೇನು ಬೆಳಿಗ್ಗೆ ಆದ್ರೇನು ಸರ್? ಓಕೆ ಹೇಳು. ಸಾರ್ಗೀರ್ ಅನ್ಬೇಡ, ಅವರಾತ್ರ ಅಂತ ಹೇಳು. ಏನಿಲ್ಲ ಸರ್, ಅವರಾತ್ರ ಅವರೇ ಅವರೇ ಬೇಡ, ಅವರೇ ಕಾಯಿ ಅವರಾತ್ರ ಅನ್ನೋದು ಸಾಕು. ಅವರಾತ್ರ ಆಯ್ತು. ನಾನು ಕುಣಿಗಲ್ ತಾಲೂಕು ಮಂಜು ಅಂತ ಮಾತಾಡೋದು, ಬಾಳೆಕೆರೆಯಿಂದ. ಏನಿಲ್ಲ, ನೀವು ಹೋರಾಟ ಮಾಡ್ತಾ ಇರೋದು ಖಂಡಿತ ಒಳ್ಳೇದೆಯಾ? ಏಕೆ ಅಂತಂದ್ರೆ ಇವಾಗ ಇಡೀ ಕರ್ನಾಟಕ ದೇಶದಲ್ಲಿ ನಿಮ್ಗೆ ಬೆಳಬೆಳಗ್ಗೆ ತಲೆ ತಿನ್ಸ್ತಾ ಇದೀನಿ ಅಂತ ಅನ್ಕೋಬೇಡಿ ನೀವು. ಓಕೆ, ಈಗ ನಾನು ನಿಮ್ಮ ಪೇಜ್ ಗಳನ್ನ ಎಲ್ಲಾ ತುಂಬಾನು ಫಾಲೋಅಪ್ ಮಾಡಿದೀನಿ, ನೋಡಿದೀನಿ. ನೀವು ಯಾಕೆ ಅಂತಂದ್ರೆ ಈಗ ಒಂದು ಈ ಕವಿಗಳ ತರ ಮಾತಾಡ್ತೀರಾ, ಯಾವ್ದನ್ನ ಕೆಟ್ಟದು ಅಂತಂದ್ರೆ ಮಾತಾಡ್ತೀರಾ. ಅದೆಲ್ರಿಗೂ ಒಬ್ಬೊಬ್ರಿಗೆ ಇಷ್ಟ ಆಯ್ತದೆ, ಒಬ್ಬೊಬ್ರಿಗೆ ಇಷ್ಟ ಆಗಲ್ಲ. ಆಯ್ತರಾ? ಏನಂದ್ರೆ ಇವಾಗ ನೀವು ಈ ಸುದೀಪ್ ಅಣ್ಣ ಅವ್ರ ಬಗ್ಗೆ, ರಮ್ಮಿ ಯಾರ್ಡ್ ಬಗ್ಗೆ ನೀವು ಮಾತಾಡ್ತಾ ಇದೀರಲ್ವಾ? ಇಲ್ಲ, 3 ವರ್ಷದಿಂದ ಮಾತಾಡ್ತಾ ಇದೀನಿ. 2 ವರ್ಷ ಆಗೋಯ್ತು, 2 ವರ್ಷದ ಚಿಲ್ಲರೆ. ಹೌದು, ನಾನು ನಿಮ್ಗೆ ಏನಿಲ್ಲ, ಈಗ ನೀವು ವಯಸ್ಸಲ್ಲಿ ದೊಡ್ಡವರು, ನೀವೊಬ್ಬರೇ ಹೋರಾಡ್ತಾ ಇದ್ದೀರಾ, ನಿಮ್ ಜೊತೆ ನಿಮ್ಮ ಯಾರು ಸಹಪಾಠಿಗಳಿದಾರೋ ಇಲ್ವೋ ಅದು ನಿಮ್ಗೂ ಗೊತ್ತಿಲ್ಲ, ನಮಗೂ ಗೊತ್ತಿಲ್ಲ. ನಾನು ಒಬ್ಬಂಟಿಗ ಅಂತ ನೀವ್ ಹೇಳ್ತೀರಲ್ವಾ? ಹೌದು. ಏನಂದ್ರೆ ಏನಿಲ್ಲ ಸರ್, ಇವಾಗ ಅವರಾತ್ರವ್ರೇ ಪ್ರೆಸೆಂಟ್ ಏನ್ ಗೊತ್ತಾ, ಈಗ ತುಂಬಾ ಜನ ಯಾಡ್ ಕೊಟ್ಟಿದ್ದಾರೆ, ತುಂಬಾ ಜನ ಇದ್ ಮಾಡಿದ್ದಾರೆ ಅಂತ ಈ ರಮ್ಮಿ ಸರ್ಕಲ್ ಬಗ್ಗೆ ತುಂಬಾ, ಈ ಧೋನಿ ಆಗಿರ್ಬೋದು, ವಿರಾಟ್ ಕೊಹ್ಲಿ ಎಲ್ಲಾ ಕೊಟ್ಟಿದ್ದಾರೆ ಅಲ್ವರ. ಈಗ ನೀವ್ ಹೇಳದೇನಂದ್ರೆ ಫಸ್ಟ್ ನಮ್ಮ ಕರ್ನಾಟಕನ ಕ್ಲೀನ್ ಮಾಡ್ಕೊಂಡು ಆಮೇಲೆ ಅಲ್ಗೆ ಹೋಗ್ತೀವಿ ಅಂತ ಅಲ್ವಾ? ಏನಿಲ್ಲ, ಬಿಗಿನಿಂಗ್ ಅಲ್ಲಿ ಹೇಳು, ಪ್ರಕಾಶ್ ರೈ ಕೊಟ್ಟ ಫಸ್ಟ್. ಹೌದು, ಅದಾದ್ಮೇಲೆ ಅವನ್ ಜೊತೆ ರಾಣಾ ದಗ್ಗುಬಾಟಿ ಕೊಟ್ಟ, ಬಾಹುಬಲಿ ಅವನು ವಿಲನ್. ಅದಾದ್ಮೇಲೆ ಕೊಟ್ಟಿದ್ದು ಕಿಚಾಸುದೀಪ. ಅದಾದ್ಮೇಲೆ ನೀನ್ ಹೇಳದವರೆಲ್ಲ ಕೊಟ್ರು. ಆದ್ರೆ ಫಸ್ಟ್ ಅಹೋರಾತ್ರ ಬರೆದಿದ್ದು ಜೂಜ್ ಆಡಿಸ್ಬೇಡ್ರು ಅಂತ ಸರ್ಕಾರಕ್ಕೆ. ಅದಾದ್ಮೇಲೆ ನಿಮ್ಮ ನೀವೆಲ್ಲ ಇಷ್ಟು ಜ್ಞಾನಿಗಳಿದ್ರಿ, ಇಷ್ಟು ಜನಸಾಮಾನ್ಯರಿದ್ದಾರೆ, ನಟರಾಗಿ ನೀವು ಜೂಜ್ ಆಡಿಸ್ಬೇಡ್ರು ಅಂತ ಹೇಳಿದೆ. ಯಾರ ಹೆಸರು ಹೇಳಿಲ್ಲ. ಕಿಚಾಸುದೀಪನ ಹೆಸರು ನಾನು ಹೇಳಿದ್ದು 1 ವರ್ಷದ ನಂತರ. ಅಷ್ಟೊತ್ತಿಗಾಗ್ಲೇ ಮೆಡ್ರಾಸ್ ಹೈಕೋರ್ಟ್ ಇವ್ರಿಗೆ ನೋಟಿಸ್ ಕೊಟ್ಟಿತ್ತು. 1 ವರ್ಷದ ನಂತರ ಕಿಚ್ಚಾಸುದೀಪ್ ಹೆಸರು ಹೇಳಿದ್ದು, ಅದಕ್ಕೆ ಮುಂಚೆ ಪ್ರಕಾಶ್ ರೈ ಹೆಸರು ಹೇಳಿದ್ದು, ರಾಣಾ ದಗ್ಗುಬಾಟಿ ಹೆಸರು ಹೇಳಿದ್ದು, ವಿರಾಟ್ ಕೊಹ್ಲಿ ಹೆಸರು ಹೇಳಿದ್ದು, ತಮನ್ನಾ ಹೆಸರು ಹೇಳಿದ್ದು, ಎಲ್ಲರ ಹೆಸರು ಹೇಳಿ ಆಯ್ತು. ನೀವೆಲ್ಲ ಅವಾಗ ನೋಡಿರ್ಲಿಲ್ಲ. ಇಲ್ಲಿ ಕೇಳು, ಹೆಸರು ಹೇಳಿಲ್ಲ ಕಿಚ್ಚಾಸುದೀಪಂದು, ಬರೀ ಚಟನಟ ಅಂತ ಹೇಳಿದೆ ಅಷ್ಟೇ. ಅದು ಏನು, ಯಾವ್ದೋ ಒಬ್ಬ ನಟನ ಬಗ್ಗೆ ಬರದೆ ಅದಕ್ಕೆ ಇವರು ಕುಂಬಳಕಾಯಿ ಕಳ್ಳ ಅಂದ್ರೆ ಹೆಗಲ ಮುಟ್ ನೋಡ್ಕೊಂಡಂಗೆ ಈ ಕಿಚ್ಚಾಸುದೀಪನ ಅಭಿಮಾನಿಗಳ ಕೈಯಲ್ಲಿ ಅಂದ್ರೆ ಅಭಿಮಾನಿಗಳೆಲ್ಲ ಇವರೇ. ಅವನ್ ಜಾಕ್ ಮಂಜ, ಅವನು ನನ್ನ ಮತ್ತೆ ಮಗಳ ಗೂಗಲ್ ಫೋಟೋಸ್ ಅಲ್ಲಿ ವಿಶಾಖಪಟ್ಟಣಮಿಂದ. ಅದು ತುಂಬಾ ಇನ್ಫ್ಲೂಯೆನ್ಸ್ ಇದ್ರೆ ಆಗೋದು, ಅದು ನಾನು ನೀನು ಮಾಡಕ್ಕಾಗಲ್ಲ. ಗೂಗಲ್ ಫೋಟೋಸ್ ಅಲ್ಲಿ ತುಂಬಾ ಅಶ್ಲೀಲವಾದ ಫೋಟೋಸ್ ಹಾಕ್ಬಿಟ್ರು ನಮ್ಮ ಮಗಳದಂತೂ. ಇರೋ ಹಾಕಿದ್ರು, ಎದ್ರು ಹೇಳಕ್ ಮುಂಚೆ ಹಾಕಿದ್ದು, ಅಷ್ಟು ಗೊತ್ತಾಗಲ್ಲ ಅಂತ ತಿಳ್ಕೊಂಡಿದಾರ. ಪೂರಾ ವರ್ಲ್ಡ್ ಅಲ್ಲಿ ಮಗಳಿಗೆ ಫಾಲೋ ಏರ್ಸಿದ್ದಾರೆ. ಈ ಅಪ್ಪನಿಗೆ ಬರೀ ಕರ್ನಾಟಕದಲ್ಲಿ ಇರ್ಬೋದು. ಅವರೆಲ್ಲಾರು ಫೋನ್ ಮಾಡಿ ಏನಿದು ನಿಮ್ದು ಹಿಂಗ್ ಬರ್ತಾ ಇದೆ ಅಂತ ಹೇಳಿದ್ರು. ಬರೀ ದೇವರುಗಳ ಬಗ್ಗೆ ಹೇಳ್ಕೊಂಡಿದ್ದು ನಮ್ಗೆ ಅಶ್ಲೀಲ ಮಾಡಿಟ್ರು. ಆವಾಗ ತಂದೆಯಾದ ನೀನು ದಿನ ಬೆಳಗ್ಗೆ ಜಿಮ್ ಮಾಡ್ತೀಯ, ನೀನು ಬಾಡಿ ಬೆಳೆಸ್ಕೊಂಡಿದೀಯ, ನೀನ್ ತಂದೆ ಆದವನು ಸುಮ್ನೆ ಬಿಡ್ತೀಯನ? ಆದ್ರೂ ಸಹಿಸ್ಕೊಂಡೆ 1 ವರ್ಷ. ಇವನ್ ಹೆಸರು ಹೇಳಿಲ್ಲ, ಇವನ ತಲೆ ಹರಟೆ ತುಂಬಾ ಆಗೋಯ್ತು.
ಅವ್ನ್ ಜಾಕ್ ಮಂಜ ಫೋನ್ ಮಾಡಿ ಹೇಳ್ದ, ಮನೆಗ್ ಬಂದು ಮರ್ಡರ್ ಮಾಡ್ತೀವಿ, ತೆಗ್ದಾಕ್ತಿವಿ, ಹಂಗೆ ಹಿಂಗೆ ಕೊಲೆ ಮಾಡ್ತೀವಿ ಎಲ್ಲ ಮಾಡಿದ್ರು. ಎದೆ ರೆಕಾರ್ಡ್ ಇದೆಯಾ ನಿಮ್ ಹತ್ರ? ಹೌದು. ಮತ್ತೆಲ್ಲೂ ಹಾಕಿಲ್ಲ ನೀವು? ಯಾವ್ದು ಎಲ್ಲ ಹಾಕಿದೀನಿ ನೋಡಿ. ಹೌದು, ಏ ಅದಂತೂ ಹೈಯೆಸ್ಟ್ ವ್ಯೂಸ್ ಆಗಿದೆ. ಮರ್ಡರ್ ಮಾಡ್ತೀನಿ ಅಂದಿರೋದು, ಸಿಗದಾಕ್ಬಿಡ್ತೀನಿ ಅಂದಿರೋದು, ಎಲ್ಲಾ ಆಯ್ತು. ಅದಾದ್ಮೇಲೆ ಜಾಕ್ ಮಂಜ ಫೋನ್ ಮಾಡ್ದ, ನೀವು ಹಿಂದ್ ತೆಗೆದುಕೊಂಡ್ರೆ ಆಯ್ತು, ನಮ್ಮ ಹುಡುಗರು ಬೀದಿ ನಾಯಿಗಳು, ನಾನು ಅವ್ರನ್ನ ಒಂದ್ ದಿವಸದಲ್ಲಿ ತಡಿತೀನಿ ಅಂದ. ಅಂದ್ರೆ ಬಿಟ್ಟವನ್ ನಾನೇ ಅಂತ. ಸರ್ ನಾನು ಆಯ್ತು ಇವಾಗ ನಿಮ್ದು ಇವಾಗ ಖಂಡಿತ ನೋಡಿ, ಬೆಳಿಗ್ಗೆ ಫೋನ್ ಎತ್ತಿದೀರಾ, ನಾನು ಇದೇನ್ ಅಂತ ಅನ್ಕೊಂಡ್ ಯಾಕೆ ಫೋನ್ ಎತ್ತದ ಹೇಳು? ಜಿಮ್ ಮಂಜ, ನೀನು ಜಿಮ್ ಮಂಜ ಅಂದ್ರೆ ನೀನು ಒನ್ ಇಂಚ್ ಶಾರ್ಟ್ ಅಂತ ಬರುತ್ತೆ. ನಾವೆಲ್ಲ ನಿಮ್ ವಯಸ್ಸಲ್ಲಿ ಜಿಮ್ ಮಾಡಿದೀವಿ. ಒನ್ ಇಂಚ್ ಶಾರ್ಟ್ ಅಂತ ಬ್ರೂಸ್ಲಿ ಕಾಲದಲ್ಲಿ ತುಂಬಾ ಫೇಮಸ್. ಅಂದ್ರೆ ಒಂದು ವ್ಯಕ್ತಿ ಒಬ್ಬ ಶಾರೀರ ಸಾಧನೆ ಮಾಡುವವನಿಗೆ ಮನಸ್ಸು ಹಿಡಿತದಲ್ಲಿರುತ್ತೆ, ಸರಿ ತಪ್ಪುಗಳು ಅಳಿತಾ ಇರುತ್ತೆ. ಗೊತ್ತಾಯ್ತು, ನಿನ್ ಫೋನ್ ಯಾಕೆ ಎತ್ತದೆ ಅಂತ ಹೇಳ್ತಾ ಇನಿ. ಎಲ್ಲಾರ ಫೋನ್ ಎತ್ತಲ್ಲ ನಾನು, ಆಗ ಹಿಡಿತಾ ಇರುತ್ತೆ. ಈಗಿರೋವಾಗ ನೀನ್ ಫಸ್ಟ್ ಇಮ್ಯಾಜಿನ್ ಮಾಡ್ಕೋ, ಅಹೋರಾತ್ರನ ಜಾಗದಲ್ಲಿ ಕುತ್ಕೋ, ನಿನ್ನ ಮಗಳನ್ನ ಮಕ್ಕಳು ಹೆಣ್ಮಕ್ಳು ಮನೆ ಹೆಣ್ಮಕ್ಳು ತಂಟೆಗೆ ಬಂದ್ರೆ ಏನೋ ಮಾಡ್ತೀರಿಯ? ಅಲ್ಲ, ಅವಾಗ ಏನ್ ಬೇಕಾದ್ರೂ ನಾವು ಮಾತಾಡ್ತೀವಿ. ಮತ್ತೆ ಆಯ್ತಾ, ನನ್ ಮನೆ ಹೆಣ್ಮಕ್ಳು ವಿಚಾರಕ್ಕೆ ಬಂದ್ರೆ ಮಾತಾಡ್ತೀವಿ. ನಾನೊಂದು ನಿಮ್ಗೆ ಇವಾಗ ನೀವು ಮಾತಾಡಿದ್ರೆ ನಾನೊಂದು ಹೋಗ್ಲಿ, ಮನೆ ಹೆಣ್ಮಕ್ಳ ಬಗ್ಗೆ ಮಾತಾಡಿದ್ರೆ ಎಂತ ಯಾರು ಮಾತಾಡ್ತಾರೆ? ಶೆಂಡರ್ ಮಾತ್ರ ಕೇಳ್ಬಿಟ್ಟಿದ್ದೀನಿ. ಹೆಣ್ಮಕ್ಳು ತಂಟೆಗೆ ಬರೋದು ಶೆಂಡರ್ ಮಾತ್ರ, ಅರ್ಥ ಮಾತ್ರ ಅರ್ಥ ಮಾಡ್ಕೋ. ಗಂಡು ಡೈರೆಕ್ಟ್ ಆಗಿ ಫೈಟ್ ಮಾಡ್ತಾನೆ. ಸರ್ ಈಗ ನಾನು ಹೇಳ್ಬಿಡ್ತೀನಿ, ನನ್ನ ಹುಟ್ಟು ಗುಣ ಕೋಪ. ನೀವು ಇಲ್ಲಿವರೆಗೂ ನಿಮ್ಗೆ ಯಾವ್ಯಾವ ತರ ಮಾಡಿದಾರೋ ಫೋನ್, ಯಾವ್ಯಾವ ತರ ಮಾತಾಡಿದಾರೋ ನನಗೆ ಗೊತ್ತಿಲ್ಲ. ನಾನು ವಿಡಿಯೋದಲ್ಲಿ ನೋಡಿದೀನಿ, ನೀವು ಅವ್ರಿಗೆ ಬೈದಿದ್ದೀರಾ, ಅವ್ರು ನಿಮಗೆ ಬೈದಿದ್ದಾರೆ, ನೀವು ಚಂಡ ನಪುಂಸಕ ಅಂತ ಬೈದಿದ್ರೆ, ಅವ್ರ ಅಮ್ಮ ಅಕ್ಕ ಅಂತ ಬೈದಿದ್ದಾರೆ. ಆಯ್ತಾ, ನಾನು ಆತರ ಬಯಕ್ ಹೋಗೋ ವ್ಯಕ್ತಿ ಅಲ್ಲ. ನನ್ನ ಜೀವನದಲ್ಲಿ ನಾನೆಲ್ಲ ಏಳು ಪೇಳುಗಳು ಎಲ್ಲ ಎಲ್ಲ ನೋಡ್ಕೊಂಡ್ ಬಂದಿರೋ ವ್ಯಕ್ತಿ ನಾನು. ಇಲ್ಲಿ ಭಗವಂತ ತಂದೆ ತಾಯಿಗಿಂತ ಮಿಗಿಲಾದ ದೇವ್ರು ಯಾರು ಇಲ್ಲ. ಇಡೀ ಇಂಡಿಯಾದಲ್ಲಿ ಇರ್ಬೋದು, ಇಡೀ ದೇಶದಲ್ಲಿ ಇರ್ಬೋದು, ತಂದೆ ತಾಯಿ ಫಸ್ಟ್ ರೆಸ್ಪೆಕ್ಟ್ ಕೊಡಬೇಕು. ಆಮೇಲೆ ಮುಂದಿದ್ದು ಮುಂದೆ ಏನ್ ಮಾಡ್ಬೇಕು, ಹೆಂಗ್ ಮಾಡ್ಬೇಕು, ಅದು ನಮಗ್ ಬಿಟ್ಟಿದ್ದು. ನಮ್ಮ ಮನ್ಸೆ ಯಾವ ತರ ಕೇಳ್ಬಿಡ, ನಿಮಗೂ ಅಭಿಮಾನಿಗಳಿದ್ದಾರೆ. ಸ್ವಲ್ಪ ದಿವಸಗಳಿಂದ ಅವನು ಯಾರು ಗುಂಪು ಕಟ್ಕೊಂಡು ಕುಡುಕರನ್ನ ಹಾಕೊಂಡು ನವೀನ್ ಗೌಡ ಅಂತ, ಇವತ್ತಿಗೂ ಕಿಚ್ಚ ಸುದೀಪನ ಹೆಲಿಕಾಪ್ಟರ್ ಅವನೇ ಇರ್ತಾನೆ. ಅವನು ಅವನು ಮನೆಗ್ ನುಗ್ಗದ, ಹೆಣ್ಮಕ್ಳಿರೋ ಮನೆಗ್ ನುಗ್ಗಿ ಅಟ್ಯಾಕ್ ಮಾಡ್ದ, ಕಾಜ್ ಹೊಡೆದ್ರು. ಆಯ್ತು, ಅವನ್ನ ಅವನ್ನ ಬಿಡಿಸ್ಕೊಂಡು ಹೋಗಿದ್ದು ಇಲ್ಲೀಗಲ್ ಆಗಿ ಜಾಕ್ ಮಂಜ. ಪೊಲೀಸ್ ಇವತ್ತು ಗಡಗಡ ನಡುಗ್ತಾ ಇದಾರೆ, ಈ ತಪ್ಪ ಯಾಕೆ ಮಾಡಿದ್ವಿ ಅಂತ. ಅದ್ ಬಿಡಿಸ್ಕೊಂಡು ಹೋದ್ಮೇಲೆ ಅವನ್ನ ಮತ್ತೆ ಕೆಲಸದಲ್ಲಿ ಇಟ್ಕೊಂಡಿದ್ದಾನೆ ಅಂದ್ರೆ, ಕಿಚ್ಚ ಸುದೀಪ್ ನಿಂಗೆ ಗೊತ್ತಿಲ್ವಾ, ಶೆಂಡ ಅಲ್ವಾ ಅವನು. ಅವನೇ ಕಳಿಸಿಲ್ಲ ಅಂದ್ರೆ ಅವನ್ ಯಾಕೆ ಇಟ್ಕೊಂಡ? ನಾನು ನಿಮ್ಗೆ ಕ್ಲಾರಿಟಿ ಕೊಟ್ಬಿಡ್ತೀನಿ, ಒಂದೇ ನಿಮಿಷ. ಸುದೀಪ್ ಅವರು ಆಗಿ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಸರ್, ಅವ್ರ ಹತ್ರ ಅವರೇ ಕೇಳಿಸಿದೆ ನಿಮ್ಗೆ. ಏ ಅವ್ರೇ ಇವ್ರೆ ಹೇಳ್ಬೇಡ ನೀನು. ಅವರ ನೀನ್ ಹೇಳಿದ್ರೆ ನೋಡ, ನಿಂತರ ಮಾತಾಡಿ ರೂಪೇಶ್ ರಾಜಣ್ಣ ಇವತ್ತು ಉಗಿಸ್ಕೊಂಡ. ನೀನ್ ಕಿಚ್ಚ ಸುದೀಪನ್ ಪರ ನಿಂತು ಮಾತಾಡೋದು, ಮಧ್ಯದಲ್ಲಿ ನಿಂತು ಮಾತಾಡಿದ್ರೆ ಮಾತಾಡು, ಪರ ನಿಂತು ಮಾತಾಡಿದ್ರೆ ಫೋನ್ ಇಡು. ಫೋನ್ ನೋಡಿ, ಹಿಂಗ್ ಮಾತಾಡಿದ್ರೆ ಯಾರು ಮಾತಾಡಲ್ಲ. ನೀನೇ ಯಾವನಿಗ್ ಬೇಕೋ ನಿಂದು ಬೆಳಗ್ಗೆ ಉಸಾಬರಿ, ಕಿಚ್ಚ ಸುದೀಪನ್ ಪರ ನಿಂತು ಇಷ್ಟೆಲ್ಲ ಕತೆ ಕೇಳಿ, ರಾತ್ರಿ ಎಲ್ಲ ರಾಮಾಯಣ ಕೇಳಿ, ರಾಮನಿಗೂ ಸೀತೆಗೂ ಸಂಬಂಧ ಏನು, ರಾಮ ಮಾಡಿದ್ದು ಏನ್ ತಪ್ಪದು, ರಾವಣ ಎತ್ಕೊಂಡೋಗಿದ್ ತಪ್ಪೇನಿದೆ ಅಂತ ಮಾತಾಡ್ತಾ ಇದ್ದೀನಿ. ಹಂಗ್ ಮಾತಾಡಕ್ ಹೋದ್ರೆ ಏನಾಗುತ್ತೆ ಗೊತ್ತಾ? ನಾನು ನೋಡಿ, ಕಟ್ ಮಾಡಿದ್ರೆ ಕಟ್ ಮಾಡ್ತೀನಿ, ಮಾತಾಡಿದ್ರೆ ಮಾತಾಡ್ತೀನಿ. ನಮ್ಗೇನ್ ಗೊತ್ತಾ, ಅವ್ರ ಪರ ಇವ್ರ ಪರ, ಅವ್ರ ವಹಿಸ್ಕೊಂಡ್ ಮಾತಾಡೋದು ಇವ್ರ ವಹಿಸ್ಕೊಂಡ್ ಮಾತಾಡೋದು, ನ್ಯಾಯದ ಪರ ನಾವು. ಆಯ್ತು ಮಾತಾಡು. ಆಯ್ತಾ, ನಾನು ನಿಮ್ಗೆ ಕ್ಲಾರಿಟಿ ಇಷ್ಟೇ. ನಾನೇನು ನನ್ನ ಹತ್ರದಿಂದ ನೋಡ್ರಿ, ಈಗ ನಿಮ್ಮನ್ನ ಹತ್ರದಿಂದ ನೋಡಿದ್ರೆ ನಾನು ನಿಮ್ಮನ್ನ ನಾನು ಹೇಳ್ತಿದ್ದೆ. ನನ್ನ ನೀನು ಸಿಂಗ್ಯುಲರ್ ಆಗಿ ಮಾತಾಡು, ನನಗೆ ಯಾವ ಮರ್ಯಾದೆ ಬೇಕಿಲ್ಲ. ಬಾರೋ ಹೋಗೋ ಅವ್ರ ಹತ್ರ ಕೇಳು. ಆಯ್ತಾ, ನಾನು ಏನಂತ ಅಂದ್ರೆ ಒಂದ್ ಅರ್ಥ ಮಾಡ್ಕೊಳ್ಳಿ, ಈ ರಮ್ಮಿ ಬಗ್ಗೆ ಹೋರಾಡ್ತಾ ಇದ್ರೆ ಹೋರಾಡಿ ಒಳ್ಳೇದು. ಯಾರು ಬೇಡ ಅಂತ ಯಾರು ಹೇಳ್ತಾ ಇಲ್ಲ ಅವ್ರ ಹತ್ರ. ನಾನ್ ಹೇಳೋದೇನಂದ್ರೆ ನಿಮ್ಗೆ, ದಯವಿಟ್ಟು ಸಮಾಧಾನದಲ್ಲಿ ಬನ್ನಿ, ಕುತ್ಕೊಳ್ಳಿ, ಒಂದು ಮೀಡಿಯಾ ಕುತ್ಕೊಳ್ಳೋಣ. ಸುದೀಪ್ ಸರ್ ನಾವು ಕರೆಸ್ತೀವಿ, ಯಾಕೆಂದ್ರೆ ನಾನ್ ಕರೆಸ್ತೀನಿ ತಪ್ಪಾಗುತ್ತೆ, ನಾವು ಕರೆಸ್ತೀವಿ.
ಈಗ ಸುದೀಪ್ ಸರ್ ಅಲ್ಲಿ ಬರ್ಬೋದು, ನೀವು ಬರ್ಬೋದು, ಒಂದು ಮೀಡಿಯಾಗ ಬನ್ನಿ, ಕ್ಲಾರಿಟಿ ತಗೊಂಡ್ಬಿಡೋಣ. ಯಾಕೆಂದ್ರೆ ದಯವಿಟ್ಟು ಅರ್ಥ ಮಾಡ್ಕೋವ್ರ ಹತ್ರ, ನಾನು ಸುದೀಪ್ ಸರ್ ಜೊತೆ ಇದ್ದವನು, ನನ್ನ ಹೆಸರು ಜಿಮ್ ಮಂಜು ಅಂತ, ಸುದೀಪ್ ಸರ್ ಜೊತೆ ಇದ್ದವನು. ನೀವ್ ನಂಬಲ್ಲ, ಭಗವಂತನ ಸತ್ವ ಹೇಳ್ತೀನಿ, ನೀವ್ ಎಷ್ಟು ಒಳ್ಳೆ ಮನ್ಸನೋ ಸುದೀಪ್ ಅಣ್ಣನು ಅಷ್ಟೇ ಒಳ್ಳೆ ಮನ್ಸ. ಇದನ್ನ ಅರ್ಥ ಮಾಡ್ಕೊಳ್ಳಿ, ತುಂಬಾ ಒಳ್ಳೆ ಮನ್ಸ ಅವನು ಸುದೀಪ್ ಅವರು, ಒಳ್ಳೆ ಮನ್ಸು. ನೀವ್ ಎಷ್ಟು ನೀಟಾಗಿ ಒಳ್ಳೆ ತಂದಲ್ಲಿ ಮಾತಾಡ್ತೀರಾ ಅಷ್ಟೇ ಒಳ್ಳೆ ತಂದಲ್ಲಿ ಅವರು ಮಾತಾಡ್ತಾರಪ್ಪ. ನಿನ್ ಮಗುನ ಶಾಲೆಯಲ್ಲಿ ಬಿಟ್ಟಿರ್ತೀಯ, ನಿನ್ ಮಗುನ ಶಾಲೆಯಲ್ಲಿ ಬಿಟ್ಟಿರ್ತೀಯ, ನಿನ್ ಮಗಳನ್ನ ಶಾಲೆಯಲ್ಲಿ ಒಬ್ಬ ಹುಡುಗ ನಿನ್ ಮಗಳಿಗೆ ಹೊಡಿತಾನೆ, ನೀನ್ ಫಸ್ಟ್ ಏನ್ ಮಾಡ್ತೀಯ, ಅವ್ರ ತಂದೆ ಹೋಗಿ ಮೀಟ್ ಮಾಡ್ತೀಯ, ನೋಡಪ್ಪ ನಿನ್ ಮಗ ಹಿಂಗ್ ಮಾಡ್ತಾ ಇದ್ದಾನಂತ. ಅವರಪ್ಪ ಏ ನಮ್ಮ ಮಗ ಅಂತವನಲ್ಲ ಅನ್ನೋದು, ಅಥವಾ ಅವರಪ್ಪ ನಿನಗೆ ಬಾಗ್ಲೇ ತೆಗೀದೇ ಇರೋದು, ಅವರಪ್ಪ ನೆಗ್ಲೆಕ್ಟ್ ಮಾಡೋದು ಮಾಡಿದ್ರೆ ಏನ್ ಮಾಡ್ತೀಯ, ಕೋಪ ಬರುತ್ತೆ. ಅದೇ ನಿಮ್ ಸುದೀಪ್ ಸರ್ ಮಾಡಿದ್ದು. ಆಯ್ತು ಸರ್, ದಯವಿಟ್ಟು ಒಂದ್ ನಾನ್ ನೀವ್ ಮಾತಾಡ್ತಾರೆ ನಮ್ಗೆ ಖುಷಿ ಆಗ್ತಿದೆ, ನಾನ್ ಮಾತಾಡ್ತೇನೆ ನೋಡಿ, ಒಂದು ದಯವಿಟ್ಟು ಅರ್ಥ. ನಾನು ಹತ್ರದಿಂದ ಹೆಬ್ಬುಲಿ ಟೈಮ್ ಹಿಂದೆ ಹಿಡ್ದಿ ಒಂದು ಸ್ವಲ್ಪ ದಿವಸ ಅವ್ರ ಜೊತೆ ಗ್ಯಾಪ್ ಅಲ್ಲಿ ಇದ್ದೆ ನಾನು. ಹೆಬ್ಬುಲಿ ಪಿಕ್ಚರ್ ಇಂದ ಎಷ್ಟು ಜನ ರೋಡ್ಗೆ ಬಂದಿದ್ದಾರೆ ಗೊತ್ತಾ, ರಾಘವೇಂದ್ರ ಕೋಆಪರೇಟಿವ್ ಬ್ಯಾಂಕ್ ಅಲ್ಲಿ 100 crore. ಈಗ ಸಿನಿಮಾ ಅಂತ ಅಂದ್ರೆ ನೋಡಿ, ಎಲ್ಲಾ ಸಿನಿಮಾ ಓಡ್ತವೆ ಅನ್ನೋದು, ಸಿನಿಮಾ ಟಾರ್ಗೆಟ್ ಬೇಡ. ನನ್ನ ಪರ್ಸನಲ್ ಟಾರ್ಗೆಟ್ ಮಾಡಿದ್ದಾರೆ, ನನ್ನ ಮಗಳ ಬಗ್ಗೆ ಟಾರ್ಗೆಟ್ ಮಾಡಿದ್ದಾರೆ. ಆಯ್ತು, ಈಗ ನಾನು ನೋಡಿದೆ ಆ ಚಪ್ಲಿ ಹಾಕಿರೋದು ಸಿಂಬಲ್ ಇಂದಾನೆ ನಂಬರ್ ತಗೊಂಡಿದ್ದ ನಾನು. ಅವ್ರ ಮಗಳಿಗೆ, ಅವ್ರ ಮಗಳಿಗೆ ಅದೇ ವಹಿಸಿಲ್ಲ. ನಾವು ಆ ಮಗಳಿಗೆ ಸ್ತ್ರೀ ರಕ್ಷಾ ಶುರು ಮಾಡಿದೀನಿ, ಸ್ತ್ರೀ ರಕ್ಷಾ ಶುರು ಮಾಡಿದೀನಿ. ನೀವು ನಿಮ್ಮ ಮಗಳಿಗೆ ಎಷ್ಟು ಗೌರವ ಕೊಡ್ತೀರೋ, ಅವರು ಬೇರೆ ಮಕ್ಕಳಾಗಿರ್ಬೋದು ಮತ್ತೊಂದಾಗಿರ್ಬೋದು, ಗೌರವ ಕೊಡೋನಾಗಿದ್ರೆ ಆ ಫೋಟೋ ನೋಡಿ ನಾಚಿಕೆಯಿಂದ ತಲೆ ತಗ್ಸ್ಕೊತಿದ್ದ ಅವನು. ಯಾಕೆಂದ್ರೆ ಈಗ ನೀವು ಗಂಡ ಮಾತ್ರ ಹಂಗಿರ್ತಾನೆ, ನಿನಗಿರೋ ಸಂವೇದನೆ ಅವನಿಗಿಲ್ಲ. ನೀನ್ ಇವಾಗ ಮಾತಾಡ್ತಾ ಇದೀಯಲ್ಲ ಬೇ, ಒಬ್ಬ ಜಿಮ್ ಆಗಿ ನೀನ್ ಬೇಕಾದ್ರೆ ನನ್ನನ್ನು ಉಫ್ ಅಂತ ಬೆಳೆಸಬಹುದು, ಯಾಕಂದ್ರೆ ನಿನಗಿಂತ ವಯಸ್ಸಾಗಿದೆ ನನಗೆ. ನಿನ್ನ ಕಾಲದಲ್ಲಿ ಆಗಿದ್ರೆ ಅದು ಬೇರೆ, ಆದ್ರೆ ನೀನ್ ಕೂಡ ತಲೆ ತಗ್ಸ್ತಾ ಇದ್ದೆ. ನಿನ್ನ ಶಿಷ್ಯ ನನ್ ಜಿಮ್ ಬಂದ್ಬಿಟ್ಟು ಮರಿಯಪ್ಪಳೆ ಅಮ್ಮ ಆಶ್ರಮ ಆರ್ ಛತ್ರ ಫಿಟ್ನೆಸ್ ಪೀಪಲ್ ಅನ್ಬಿಟ್ಟು ನನ್ನ ಜಿಮ್ ಹೆಸರು. ನಾನು ಮಾರ್ನಿಂಗ್ 4 ಫಿಟ್ನೆಸ್ ಪೀಪಲ್ ಅನ್ಬಿಟ್ಟು, ನಾನು 4 ಮಾರ್ನಿಂಗ್ ಇದ್ದಿ ಜಿಮ್ ಓಪನ್ ಮಾಡಿ ನೈಟ್ 12 ನಾನು ಮಲಗಿ. ನಂಗೆ ಗೊತ್ತು ನೀನ್ ಯಾಕೆ ನಿನ್ ಫೋನ್ ಎತ್ತದೆ ಅಂದ್ರೆ, ನೀನ್ ನಾನು ಆನ್ಲೈನ್ ನಲ್ಲಿ ಇದ್ದಿದ್ದು ನೋಡ್ಕೊಂಡು ಕಾದು 6 ಮಾಡಿದ್ಯ, ಇಲ್ಲ ನೀನ್ 4 ಮಾಡ್ತಿದ್ದೆ. ನಾನ್ 4 ಎದ್ದು ಕೂತಿದ್ದೀನಿ. ದಯವಿಟ್ಟು ನಿಮ್ಗೂ ಒಂದು ಮನವಿ ನಮ್ಮ ಹತ್ರ. ಬಂಗಾರ ಆಗಲ್ಲಪ್ಪ ನಿನ್ ಕೈಲಿ ಆಗಲ್ಲ, ನಾನ್ ಬರೋದು ಇಲ್ಲ. ಇದು ನನ್ನ ಮಗಳ ಕೊಟ್ಟನು ಅಥವಾ ಕರ್ನಾಟಕದ ಹೆಣ್ಣು ಮಕ್ಕಳ ಕೊಟ್ಟನು. ನನ್ನ ಮಗಳು ಏನಂತ ಗೊತ್ತಾ ಕೇಳಿಲ್ಲ ಎಲ್ಲ, ನನ್ನ ಮಗಳ ಅಪ್ಪ ನನಗೋಸ್ಕರ ಹೋರಾಡೋದಾದ್ರೆ ಬೇಡ, ಕರ್ನಾಟಕದ ಹೆಣ್ಣು ಮಕ್ಕಳಿಗೋಸ್ಕರ ಹೋರಾಡೋದಾದ್ರೆ ನನ್ನ ಅಭ್ಯಂತರ ಇಲ್ಲ, ನನ್ನ ಪರ್ಸನಲ್ ಗೋಸ್ಕರ ಆದ್ರೆ ನಾನೇ ಹೋರಾಡ್ಕೋತೀನಿ, ಬೇಕಾದ್ರೆ ನಾನು ಸಹಿಸ್ಕೋತೀನಿ. ನನ್ನ ಹಣೆ ಮೇಲೆ ಚಪ್ಪಲಿ ಇಟ್ರೇನು, ಸಾವಿತ್ರಿ ಬಾಯಿ ಪುಳ್ಳೆ ಅಂತ ಒಬ್ರಿದ್ರು, ಆ ಅಮ್ಮ ಬಡವರಿಗೆ ಟ್ಯೂಷನ್ ಹೇಳಕ್ ಹೋಗ್ತಿದ್ರು, ಆ ಅಮ್ಮ ಅಸ್ಪೃಶ್ಯಳು ಅನ್ನೋ ಒಂದೇ ಕಾರಣಕ್ಕೆ ಜನ ಚಪ್ಪಲಿಯಲ್ಲಿ ಹೊಡಿತಿದ್ರು ತಲೆಗೆ, ಆ ಅಮ್ಮನ್ನು ಏಟ್ ಬೀಳ್ಬಾರ್ದು ಅಂತ ಸೀರೆ ಕಟ್ಕೊಂಡು ಹೋಗ್ತಿದ್ಲು ತಲೆಗೆ, ಸುತ್ಕೊಂಡು ಹೋಗ್ತಿದ್ಲು. ಆ ಅಮ್ಮನೇ ನನಗೆ ಇನ್ಸ್ಪಿರೇಷನ್, ನನಗೋಸ್ಕರ ಹೋರಾಡ್ಬೇಡಪ್ಪ ಅಂತ ಕಾಲ್ ಹಿಡ್ಕೊಳ್ತು. ಇಲ್ಲಪ್ಪ ನಿನ್ಗೋಸ್ಕರ ಅಲ್ಲ, ನೀನ್ ಪರ್ಮಿಷನ್ ಕೊಟ್ಟಿದ್ಯಲ್ಲ ಕರ್ನಾಟಕದ ಹೆಣ್ಣು ಮಕ್ಕಳಿಗೋಸ್ಕರ ಹೋರಾಡ್ತೀನಿ, ಇವನಿಗೆ ಷಂಡ ಮುದ್ರೆ ಹಾಕ್ತೀನಿ ಅಂದೆ. ಇವನಿಗೆ ಷಂಡ ಮುದ್ರೆ ಯಾರು ಅಳಿಸಕ್ಕಾಗಲ್ಲ, ನೀನ್ ಪದ್ಮಶ್ರೀ ಡಾಕ್ಟರೇಟ್ ಹೇಳ್ಕೊಂಡು ತಿರುಗಂಗಿಲ್ಲ ಇವತ್ತು, ಆದ್ರೆ ಷಂಡ ಸುದೀಪ ಅಂತ ಅವನ ಸಾಯೋವರೆಗೂ ಅಂತಾರೆ. ಅವನು ಮುಂದೆ ಬಂದು ಅವತ್ತು ಮಗು ತಪ್ಪಾಯ್ತು ಅಂತ, ಈ ನಿನ್ನ ಹೆಣ್ಮಗು ನನ್ನ ಮಗಳ ತರ ಅಂತ ಅಂದಿದ್ರು ಅವನು ಬದುಕೊಂಡ್ಬಿಡ್ತಿದ್ದ. ಆದ್ರೆ ಇವತ್ತು ನಾನ್ ಸತ್ರು ಭಯ ಇಲ್ವೋ, ನನಗೆ ಬೇಜಾರಿಲ್ಲ. ಏನು ತಮಾಷೆ ಆಡ್ತಾರ ಹೆಣ್ಮಕ್ಕಳ ಜೊತೆ ನೋಡಿ, ಅದೇ ತಪ್ಪು ತಿಳ್ಕೊಂಡ್ರು. ಯಾರ ತಪ್ಪು ತಿಳ್ಕೊಳ್ಳೋದು, ನಿನ್ನ ಮಗಳೇ ಒಂದ್ ಹೇಳ್ತೀನಿ ಕೇಳಿ, ಹೆಣ್ಣು ಮಕ್ಕಳಿಗೆ ಬಹಳ ಗೌರವ ಕೊಡ್ತಾರೆ ಸ್ಟಾರ್ಟಿಂಗ್ ಅಲ್ಲಿ, ಯಾರು ಏನು ಎತ್ತ ವಿಡಿಯೋ ಮಾಡ್ತಾರೆ ಅಂತ ಯಾರು ಗೊತ್ತಾಗಿಲ್ಲ. ಏ ಗೊತ್ತಾಗಿದೆ, ಅವನು ಜಾಕ್ ಮಂಜ ಹೇಳ್ದ ಅಜಯ್, ಅವನು ಜಗ್ಗ ಜಗದೀಶ್ ಜಗ್ಗ ನವೀನ್ ಗೌಡ ಬೆಂಕಿ ಹಾಕ ನಿನ್ ಮುಖಕ್ಕೆ ಅಂದವನು. ಇವ್ನು ಬಾಯಿ ಮುಚ್ಕೊಂಡು ನೋಡ್ಕೊಂಡಿದ್ದ, ನನ್ನ ಮನೆಗ್ ನುಗ್ಗದಾಗ ಮನೆಗ್ ಸೇರಿಸಿ ಇವತ್ತಿಗೂ ಬಾಡಿಗಾರ್ಡ್ ಆಗಿ ಇಟ್ಕೊಂಡಿದ್ದಾನೆ. ಅವನು ಸಾಚಿ ಅವನಾಗಿದ್ರೆ ಇಟ್ಕೋತಿರ್ಲಿಲ್ಲ. ಅವನು ಹೇಳಿನಪ್ಪೇ ನೀನ್ ಹೇಳ್ತೀಯ ಒಳ್ಳೆಯವನು ಅಂತ. ಇವಾಗ ನಮ್ ಹುಡುಗ ಒಬ್ಬ ಪೊಲೀಸ್ ಸ್ಟೇಷನ್ ಅಲ್ಲಿ ಹೋದ್ರೆ ನಾ ಹೋಗಿ ಬಿಡಿಸ್ಕೊಂಡ್ ಬಂದೆ, ಫಸ್ಟ್ ನನ್ನ ಅರೆಸ್ಟ್ ಮಾಡಿ ಅಂದೆ. ಇವನು ತನ್ನ ಹೆಸರು ಮಾತ್ರ ಕಿತ್ತಾಕೊಂಡ, ಇವಾಗ ಎಲ್ಲರೂ ಕೋರ್ಟ್ಗೆ 8 ಅಲಿತಾ ಇದಾರೆ. ಅದು ಏನ್ ಕೇಸ್ ಅದು, 3-4 to 7 ಜೈಲ್ ಆಗತ್ತ ಅವ್ರಿಗೆ, ಮನೆಗೆ ನುಗ್ಗದವ್ರಿಗೆ. ಇವನು ಸೇಫ್ ಆಗಿ ತನ್ನ ಹೆಸರು ಮಾತ್ರ ಕಿತ್ತಾಕ್ಸ್ಕೊಂಡ ಅದ್ರಲ್ಲಿ.
ಈಗ ನೀವು ಮಾತಾಡೋದು ಒಂದು ವಯಸ್ಸಲ್ಲಿ ದೊಡ್ಡವರು ಅಂತ ಯಾರು ಬೇಕಾದ್ರು ಸಹಿಸ್ಕೊತಾರೆ ಅವ್ರ ಹತ್ರ. ಈ ನಾ ಯಾರಿಗೂ ನಾನು ಗ್ಯಾರಂಟಿ ಅಲ್ಲ ಚರಣ್ಗೆ, ನಾನೇನಲ್ಲ ಅವ್ನ ನನ್ನ ನಾನು ಬದುಕಿರೋವರೆಗೂ ಯಾರು ಇಳಿಬೇಟ್ರೋ, ಇದು ಒಬ್ಬಂಟಿ ಹೋರಾಟ ಅಂತ ಹೇಳ್ತೀನಿ. ಅವನ್ ಕೈ ಮೀರಿ ಹೋಗಿದ್ದಾನೆ ಅಂತವ್ರು ಇನ್ನು ಕರ್ನಾಟಕದ ಮೂಲೆ ಮೂಲೆ ತಡೀಲಿ. ಇವಾಗ ನಿನ್ನ ಅಭಿಮಾನಿಗಳು ಎಲ್ಲಾರು ಒಳ್ಳೆಯವರಾಗಿರ್ತಾರೆ ಅಂತ ನಾವ್ ಹೇಳಕ್ಕಾಗಲ್ಲ ಅವ್ರ ಹತ್ರ. ಈಗ ಸುದೀಪ್ ಸರ್ ಅಭಿಮಾನಿಗಳು ಒಳ್ಳೆಯವರ, ನನ್ನ ಅಭಿಮಾನಿಗಳು ಒಳ್ಳೆಯವರ ಕೆಟ್ಟವರು ಗೊತ್ತಿಲ್ಲ, ಆದ್ರೆ ಹೆಣ್ಣ ನಿಂದನೆ ಮಾಡೋದಿಲ್ಲ. ನನ್ನ ಅಭಿಮಾನಿಗಳು ಹೆಣ್ಣ ನಿಂದನೆ ಮಾಡೋದು, ಹೆಣ್ಣ ನಿಂದನೆ ಈಗ ಯಾರು ನೋಡಿ, ನಾವು ಹೆಣ್ಣ ನಿಂದ ನಾವು ಒಬ್ಬ ಸುದೀಪ್ ಸರ್ ಜೊತೆಗೆ ಇರೋರಿಂದ ಸುದೀಪ್ ಸರ್ ಜೊತೆ ಅವ್ರ ಕಾನ್ ಈಗ ನೀವ್ ನಿಮ್ ಪೇಜ್ ನ ಫಾಲೋ ಅಪ್ ಮಾಡ್ತೀವಿ, ಅವ್ರ ಪೇಜ್ ಫಾಲೋ ಅಪ್ ಮಾಡ್ತೀವಿ, ನಮ್ಗೆ ಯಾರು ಒಳ್ಳೆಯವರು ಅಂತ ಫಾಲೋ ಪೇಜ್. ಯಾವ ಕ್ಷಣದಲ್ಲಿ ಯುದ್ಧ ಕಿಳಿದ್ನ ನಾನ್ ಕೆಟ್ಟವನಾಗ್ಬಿಟ್ಟೆ ಬಂಗಾರು, ನಾನ್ ಕೆಟ್ಟವನು, ನನಗೆ ಮಾನ ಮರ್ಯಾದೆ ಎಲ್ಲ ಬೇಡವೆ ಬೇಡ ನನಗೆ. ಏ ಕತ್ತೆ ಮೇಲೆ ಕೂಡಿಸಿ ಚಪ್ಪಲಿ ಹಾರ ಹಾಕಿದ್ರು ನಂಗೆ ಏನು ಅನ್ಸಲ್ಲ. ನನಗೆ ನನಗೆ ಇದೆಲ್ಲ ಬಿಟ್ಬಿಡು ಮಂಜು, ನನಗೆ ಮಾನ ಮರ್ಯಾದೆ ಯಾವ್ದ್ರ ಆಸಕ್ತಿ ಇಲ್ಲವೋ ನನಗೆ ಹೊಗಳಿಕೆ ಚಿಕ್ಕ ವಯಸ್ಸಲ್ಲೇ ಎಲ್ಲ ಸಿಕ್ಬಿಟ್ಟಿದ್ಯೋ ನನಗೆ. 20 ವರ್ಷದಲ್ಲೇ ಎಲ್ಲ ಸಿಕ್ಬಿಟ್ಟಿದೆ. 20 ವರ್ಷದಲ್ಲಿ ಕರ್ನಾಟಕ CM ಮನೆಗೆ ಬರ್ತಿದ್ರು ಅಷ್ಟೇ ಸಾಕು ನನಗೆ. ಏನ್ ಬಂಗಾರ ಇದೆಲ್ಲ ಮಾಡಬಾರ್ದು. ಬೆಳಿಗ್ಗೆ ಇದ್ರೆ ಬೆಳಿಗ್ಗೆ ಇದ್ರೆ ಏನಾಗಿದೆ ಅಂದ್ರೆ ಈ ಸೋಶಿಯಲ್ ಮೀಡಿಯಾ ಓಪನ್ ಫೇಸ್ಬುಕ್ ಓಪನ್ ಇರ್ಬೇಕು. ಇವರು ನಿಮಗೆ ಬೈಯೋದು, ಅವರು ನೀವ್ ಅವ್ರಿಗೆ ಬೈಯೋದು. ಅಯ್ಯೋ ಮಂಜ, ಒಂದೇ ಒಂದು ಮಾತು ಹೇಳ್ತೀನಿ ಮಂಜ, ನಿನ್ನ ಮಗುಗೆ ಹಿಂಗೆ ಚಪ್ಪಲಿ ಹಣೆ ಇಟ್ಟೋದೆಲ್ಲ ಬೆತ್ತಲೆ ಮಾಡಿ ಫೇಸ್ಬುಕ್ ಅಲ್ಲಿ ಹಾಕಿದ್ರೆ ನಿನ್ನ ಅವತಾರನೆ ಬೇರೆ ಆಗಿರ್ತಿತ್ತು. ನಾನಾಗಿದ್ದಕ್ಕೆ ಈ ರೀತಿ ಸಹನೆ ಹೋರಾಟ ಮಾಡ್ತಾ ಇದ್ದೀನಿ. ನೀನ ವೀರತ್ವನೇ ಬೇರೆ ಆಗಿತ್ತು ಮಂಜು. ಮಧ್ಯೆ ಬೇರೆಯವ್ರಿಗೆ ಬರಬೇಡ, ಇವತ್ತು ನನಗಾಗಿದೆ, ನಾಳೆ ನಿನಗಾಗತ್ತೆ, ನಾಳಿದ್ದು ಪಕ್ಕದ ಮನೆಯವ್ರಿಗಾಗತ್ತೆ. ನಾನು ಬದುಕಿರೋವರೆಗೂ ಈ ಹೋರಾಟ ನಡೀತಾನೆ ಇರುತ್ತೆ. ಯಾರೋ ಚರಣ ಎದ್ದಿದ್ರೆ ಅದಿಗೂ ಇನ್ನೂ 100 ಜನ ತಡೀತಾ ಇದ್ದೀನಿ. ಅವರೆಲ್ಲ ಬೇಡ ಬಂಗಾರು, ನಾನೊಬ್ಬನೇ ಹೋರಾಡ್ಕೋತೀನಿ ಅಂತ. ಇವತ್ತು ಚರಣ, ನಾಳೆ ಇನ್ನೊಬ್ಬ, ಇದು ಎಂಡ್ಲೆಸ್ ಹೋರಾಟ. ಏನನ್ನ ಅನಾಹುತ ಆಗ್ಬಿಟ್ರೆ ಏನ್ ಮಾಡ್ತೀರಾ? ನಾನೇ ಸತ್ತೋಗ್ತೀನಿ. ಈಗ ನೀನ್ ಸತ್ತೋದ್ರೆ, ಈಗ ನೀನ್ ಸತ್ತೋದ್ರೆ ಈಗ ನಿಮ್ ಟೀಮ್ ಎಲ್ಲ ಸತ್ತೋದಂಗೆ. ನೀನ್ ಇರ್ಬೇಕು. ಏನ್ ಗೊತ್ತಾ, ಇದ್ದಿ ಏನಾನ ಒಂದ್ ಸಾಧನೆ ಮಾಡೋ ಅವ್ರ ಹತ್ರ. ಏನು ಸಾಧನೆ ಮುಂದೆ ಮಾಡ್ಕೊಂಡ್ರೆ ಅವರ ನನ್ನ ಕೈಯಲ್ಲಿಲ್ಲ, ಅವನು ನನ್ನ ಹಿಡಿತದಲ್ಲೇ ಇಲ್ಲ ಅವನು. ಯಾಕೆಂದ್ರೆ ಅವನು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಅವ್ರ ಹತ್ರ. ಈ ಏನಂದ್ರೆ ಈ ಏನ್ ಅನಾಹುತ, ಏನಾಗುತ್ತೋ ಅನಾಹುತ. ಅವನು ಏನಂತಾನೆ, ಏನಂತಾನೆ ಅವನು ಮಾತಿತ್ರ ಮೊನ್ನೆ ಲೈವ್ ಅಲ್ಲಿ ಹೋಗಿದ್ದೆ, ಬೇಡ ಬಂಗಾರು ನೀನು ವೀರ ಇದೀಯ ಬೇಡ. ಅವನು ಹಣ ನೋಡಿದೆ, ನಾನು ಕೇಳಲ್ಲ ಅದನ್ನು ನೋಡಿದೆ. ಮತ್ತೆ ಇನ್ನೊಂದು, ಅವನು ಫಸ್ಟ್ ವಿಡಿಯೋ ಮಾಡ್ಬೇಕಾದ್ರೆ ಬಹಳ ದಪ್ಪ ಆಯ್ತ ಹುಡುಗ, ಯಾರೋ ಒಂದ್ ಚರಣ್. ಅವನ್ ಇಷ್ಟ ನಾನು ಹೇಳದೆ ಅಂದ್ರೆ ನಿನ್ನಿಂದ ಈಗೇನಂದ್ರೆ ನಿಮ್ಗೊಂದು ಒಂದ್ ಒಳ್ಳೆ ಒಳ್ಳೆ ಅಭಿನಯ ಒಂದು. ಅಯ್ಯೋ, ನನ್ನ 100ರಷ್ಟು ಹೆಣ್ಣನಿಂದನೆ ಅವನಿಗೆ ಮಾಡಿದ್ದಾರೆ. ಹೌದು, ಮಾಡಿದಾರೆ ಹೇಳ್ತೀನಿ ಕೇಳಿ ಅವ್ರ ಹತ್ರ ಮಾಡಿದಾರೆ. ಈಗ ಅವನಿಗೆ ಮಾಡಿಲ್ಲ ಅಂತ ಹೇಳ್ತಾ ಇಲ್ಲ. ಈಗ ಈಗ ನೀವ್ ಹೇಳ್ತಿದೀರ, ಈಗ ನಾನ್ ಹೆಂಗ್ ಮಾತಾಡ್ತಿದೀನಿ, ನೀವ್ ಹೆಂಗ್ ಮಾತಾಡ್ತಿದ್ದೀರಾ? ನನಗ್ ಬೇಕಾಗಿರೋದು ನಾವ್ ಯಾಕೆ ಅಮ್ಮ ಅಕ್ಕ ಅವ್ವ ಹೆಂಡ್ರು ಅಕ್ಕ ಅವ್ ಯಾಕೆ ಮಾಡ್ಬೇಕು ಅದೆಲ್ಲ, ಅದು ಅವನಿಗಿರ್ಬೇಕು. ನಾಚಿಕೆ ಇದು, ಇದು ನ್ಯಾಷನಲ್ ಲೆವೆಲ್ ಹೋಗ್ತಾ ಇದೆ ಗೊತ್ತಾ ನಿಂಗೆ. ನೀನ್ ನೋಡಿ, ಇನ್ನು 10 ದಿವಸಕ್ಕೆ ನೋಡು, ಪೂರಾ ನನ್ನ ಮಗಳ ಪೇಜ್ ಅಲ್ಲಿ ಕಂಟಿನ್ಯೂಸ್ ಆಗಿ ಕೇಳ್ತಾ ಇದ್ದಾರೆ ಏನ್ ನಡೀತಾ ಇದೆ ಅಂತ ಅವ್ರ ಹತ್ರ. ಇದು ಲಾಸ್ಟ್ ಅಲ್ಲಿ ಎಂಡ್ ಏನಾಗುತ್ತೆ ಅಂತ ನಾನು ಇವಾಗ ಹೇಳ್ಬಿಡ್ತೀನಿ ಕೇಳಿ ಅವ್ರ ಹತ್ರ. ಹೇಳಪ್ಪ. ಒಂದು ರಮ್ಮಿ ಬ್ಯಾನ್ ಆಗ್ಬೋದು. ರಮ್ಮಿ ಸೆಕೆಂಡ್ರಿ, ರಮ್ಮಿ ಹೋರಾಟಕ್ಕೆ ಇವನನ್ನ ಷಂಡ ಅನ್ಲಿಲ್ಲ ನಾನು. ರಮ್ಮಿ ಹೋರಾಟಕ್ಕೆ ಚಟನಟ ಅಂದೆ, ಕೇಳಿಲ್ಲ. ಇವನನ್ನ ಷಂಡ ಅಂದಿದ್ದು ಹೆಣ್ಣು ಮಕ್ಕಳ ವಿಚಾರಕ್ಕೆ, ಇವನನ್ನ ಚಂಡ ಅಂದಿದ್ದು ಹೆಣ್ಣು ಮಕ್ಕಳ ವಿಚಾರಕ್ಕೆ. ಆಯ್ತು, ಅವ್ರ ಹತ್ರ ಅಭಿಮಾನಿಗಳು ಅಂದಿದ್ದಾರೆ, ನೀವು ಅವ್ರು ಬೈದ. 3 ಆಪ್ಷನ್ ಇದೆ ಅವ್ರ ಹತ್ರ. ಒಂದು ರಮ್ಮಿ ಬ್ಯಾನ್ ಆಗ್ಬೋದು, ಇಲ್ಲ ಅಂದ್ರೆ ಒಂದು ನಿಮ್ಗೇನ ಆಗ್ಬೋದು ಅವ್ರ ಹತ್ರ. ಅಭಿಮಾನಿಗಳು ಫ್ಯಾನ್ಸ್ ಗಳಿಂದ ಹಿಡಿದೆ ಏನೋ ಒಂದ್ ಆಗ್ಬೋದು. ಈ ವಿಕ್ರಾಂತ್ ರೋಣ ಮೂವಿ ರಿಲೀಸ್ ಆದ್ಮೇಲೆ ಒಂದು ನಿಮ್ಗೇನ ಒಂದ್ ಆಗ್ಬೋದು, ಇಲ್ಲ ಯಾವ್ದು ಬ್ಯಾನ್ ಆಗ್ಬೋದು, ಒಂದ್ ಎರಡ್ ಆಯ್ತಾ. ಮೂರನೇದು, ಚರಣ ಅನ್ನೋ ಹುಡುಗನ್ನ ಯಾವ್ದೇ ಕಾರಣಕ್ಕೂ ಅವರ ಹತ್ರ ಒಂದ್ ಅರ್ಥ ಮಾಡ್ಕೊಳ್ಳಿ, ಮಾಡ್ಕೋ ಅವರ ಹತ್ರ. ಯಾವ್ದೇ ಕಾರಣಕ್ಕೂ ಕಿಚ್ಚ ಸುದೀಪ್ ಸರ್ ಅಭಿಮಾನಿಗಳು ಆಗ್ಲಿ, ಇಲ್ಲ ಬೇರೆಯವ್ರ ಅಭಿಮಾನಿಗಳು ಒಂದು ಒಳ್ಳೇದಾಗಿ ಮಾಡಿರ್ಬೋದು, ಇಲ್ಲ ಕೆಟ್ಟದಾಗ ಮಾಡ್ಬೋದು, ಅವನು ಮಾತ್ರ ಬಿಡ ಮಾತೇ ಇಲ್ಲ ಅವರ ಹತ್ರ. ವಿಕ್ರಾಂತ್ ರೋಣ ಸಿನಿಮಾ ರಿಲೀಸ್ ಆದ್ಮೇಲೆ ಯಾವ್ದೇ ಕಾರಣಕ್ಕೂ ಒಂದ್ ಏನಾನ ಮೂರಲ್ಲಿ ಯಾವ್ದಾನ ಒಂದು ಆಪ್ಷನ್ ಆಗುತ್ತೆ ಅವ್ರ ಹತ್ರ. ಜನ ಏನಂದ್ರೆ, ವಿಕ್ರಾಂತ್ ರೋಣ ಮೂವಿ ರಿಲೀಸ್ ಆಗಿ ಆಮೇಲೆ ನಿಮ್ಗೂ ಅವ್ರಿಗೂ ಏನ್ ಮಾತುಕತೆ ಆಗುತ್ತೋ, ಇಲ್ಲ ಅವರೇ ಇರ್ತಾರೋ, ಇಲ್ಲ ಯಾರ ಫ್ಯಾನ್ಸ್ ಇರ್ತಾರೋ, ಅದಂತೂ ಖಂಡಿತ ಬರ್ದಿಟ್ಕ ಅವ್ರ ಹತ್ರ. ನಮ್ಗೇನಂದ್ರೆ ನೀವ್ ಇರಬೇಕು, ಒಂದೇನಂದ್ರೆ ಒಂದ್ ಕೆಟ್ಟದಾಗ್ಲಿ ಒಳ್ಳೇದಾಗ್ಲಿ ಮೆಸೇಜ್ ಕೊಡ್ತೀರಾ, ಇರಿ,
ಒಳ್ಳೇದ್ ಇವಾಗ ನಿಮ್ಮಿಂದ ನಾವು ಫಾಲೋ ಮಾಡೋರು ಏನಾಗುತ್ತೆ ಗೊತ್ತಾ, ಬೆಳಗ್ಗೆ ಎದ್ರೆ ಚಂಡ ನಪುಂಸಕ ಅವ್ರು ಅಮ್ಮ ಅಕ್ಕ ಅವ್ವ ಅಂಡ್ರು ನಿಮ್ಮ ಮಗಳು ಸಿಸ್ಟರ್ ಯಾರು ನಮ್ಮ ಸಿಸ್ಟರ್ ಇದ್ದಂಗೆ ಅವರು ಅವ್ರನ್ನೆಲ್ಲ ಬೈಕಂಡೆ, ನೀವ್ ಅವ್ರನ್ನ ಬೈಕಂಡೆ, ನನ್ನ ಮಗಳಿಗೆ ಬೈದ್ರು ಅಂತ ನೀವು ಬೈತೀರಾ, ಅವ್ರು ಬೈತಾರೆ. ಸೊ ಇದೆಲ್ಲ ಏನಾಗಿದೆ, ನೀವು ಬೈದಿಲ್ಲ, ನೀವು ಬೈದಿಲ್ಲ, ನಿಮ್ ಮಗಳ ಸಿಸ್ಟರ್, ನಿಮ್ ಮಗಳು ಸಿಸ್ಟರ್ ತರ ನಾನು ಹೇಳ್ತಿರೋದು ಏನಂದ್ರೆ, ಇವಾಗ ಏನಂದ್ರೆ ಅವ್ರು ನಿಮಗೆ ಬೈತಾರೆ, ನೀವ್ ಅವ್ರಿಗೆ ಏನು ಸಿಗಲ್ಲ ಇದ್ರೊಳಗೆ. ಒಂದ್ ಹೇಳ್ತೀನಿ ಲಾಸ್ಟ್, ನಾನು ಸಾಯ್ತೀನಿ ಅಲ್ವಿನ, ಅವನು ಸುಖವಾಗಿ ಬದುಕೊಂಡಿರ್ಲಿ ಈ ಪ್ರಪಂಚದಲ್ಲಿ. ಓಕೆ, ಅವರ ಹತ್ರ ದಯವಿಟ್ಟು ಅವರ ಹತ್ರ ಅರ್ಥ ಮಾಡ್ಕೊಳ್ಳಿ, ಸುದೀಪ್ ಸರ್ ಇದ್ರೊಳಗೆ ಪಾತ್ರನೇ ಇಲ್ಲ. ಓಹೋ, ಅವರ ಉಚ್ಚ ಅಭಿಮಾನಿಗಳು ಇರ್ತಾರೆ. ಈಗ ನೋಡಿ, ಅನ್ಕೊಳ್ಳಿ ನಮ್ಮ ಅಪ್ಪು ಬಾತ್ ತುಂಬಾ ದಾನ ಧರ್ಮ ಮಾಡಿದ್ದಾರೆ, ತುಂಬಾ ಅನಾಥಾಶ್ರಮ ನಡೆಸಿದ್ದಾರೆ, ತುಂಬಾ ರುದ್ರಾಶ್ರಮ ನಡೆಸಿದ್ದಾರೆ. ನಿಮ್ಮಂತವರು ಅವರಂತವ್ರು ತುಂಬಾ ಫ್ಯಾನ್ಸ್ ಇದ್ದಾರೆ, ಅವರ ಹತ್ರ ಏನು ತಗೊಂಡೋಗಿಲ್ಲ ಹೋಗ್ಬೇಕಂದ್ರೆ ಅವ್ರ ಹತ್ರ ನೋಡಿ. ನಾನೇನು ನಿಮ್ಗೆ ಅತಿಯಾಗಿ ಮಾತಾಡ್ತಾ ಇಲ್ಲ, ಅವ್ರ ಹತ್ರ ಅಂತ ಅಪ್ಪು ಬಾಸ್ ಸಾವಿರಾರು ಕೋಟಿ ಒಡೆಯ, ಸಾವಿರಾರು ಕೋಟಿ ಜನಕ್ಕೆ ದಾನ ಧರ್ಮ ಮಾಡಿದ್ರು ಯಜಮಾನ್ರು ಅಪ್ಪು ಬಾಸ್ ಅಂತವ್ರು ಇವತ್ತು ಇದ್ದವ್ರು ನಾಳೆ ಇಲ್ಲ ಅವ್ರ ಹತ್ರ. ನೀವು ಇರಬೇಕು, ನೀವು ಚೆನ್ನಾಗಿರ್ಬೇಕು. ನನಗೆ ದೇವ್ರು ಇಟ್ಟರೆ ಇರ್ತೀನಿ, ಇಲ್ಲ ಅಂದ್ರೆ ಇಲ್ಲ. ಬಟ್ ನೀವು ತೆಗೆದ್ರೆ ಈಗ ಅವ್ರ ಹತ್ರ ಅಪ್ಪು ಬಾಸ್ ಹೋದ್ಮೇಲೆ ಇಡೀ ಆಲ್ಮೋಸ್ಟ್ ಇಂಡಿಯಾದಲ್ಲಿ ಆಗಿರ್ಬೋದು, ಮೇನ್ ಕರ್ನಾಟಕದಲ್ಲಿ ಅವ್ರ ಹತ್ರ ಜನಗಳು ಬದುಕಕ್ಕೆ ಆಸೆನೇ ಇಲ್ಲ, ಇನ್ಕ್ಲೂಡ್ ನಮಗೂ ಸೇರಿ. ಯಾಕೆ ಅಂದ್ರೆ ನಮ್ಮ ನಂಬಿದವ್ರಿಗೆ ಏನೋ ಒಂಚೂರು ಮಾಡ್ಬಿಟ್ಟು ಜಾಸ್ತಿ ಅತಿ ಆಸೆ ಗತಿ ಕೇಳು ಅಂತಾರಲ್ಲ, ಅದನ್ನ ಅತಿ ಆಸೆ ನಾವು ಮಾಡ್ಕೋಬಾರ್ದು ಅವ್ರ ಹತ್ರ. ನೀವು ಅವಾಗಿಂದ ಹೋರಾಟ ಮಾಡಿದೀರಾ, ನೀವು ಇರಬೇಕು. ಈಗ ನಿಮ್ಗೆಲ್ಲ ರೋಡಲ್ಲಿ ಸಿಕ್ಕಿದ್ರೆ ಯಾರು ಒಡೆಯ ಯಾರನ್ನ, ಈಗ ನೀವು ಅವ್ರಿಗೆ ಬೈಬಹುದು, ಅವ್ರು ನಿಮ್ಗೆ ಕಲ್ಲೆ ಅಲ್ಲೇ ಮಾಡ್ಬೋದು, ಮತ್ತೊಂದ್ ಮಗೊಂದ್ ಮಾಡ್ಬೋದು ಅವ್ರ ಹತ್ರ. ಅವಾಗ ನಮ್ಗೆ ಅವಮಾನ, ಅಂತ ದೊಡ್ಡ ವ್ಯಕ್ತಿ ಆಗಿರ್ಬೋದು, ಅಂತ ದೊಡ್ಡ ವ್ಯಕ್ತಿ ಸುದೀಪ್ ಸರ್ ಆಗಿರ್ಬೋದು, ನೀವು ಅವರ ಹತ್ರ ಆಗಿರ್ಬೋದು. ನೀನ್ ಹೇಳ್ದಂಗೆ ಆಗೋದಾದ್ರೆ ಅವ್ನ್ ಸುಖವಾಗಿರ್ಲಿ ಬಿಡ, ಸಂತೋಷವಾಗಿ ನೋಡಿ. ನಾನು ಅವ್ರ ಹತ್ರ ಅವ್ರು ಸುಖವಾಗಿರ್ಲಿ, ನೀವು ಸುಖವಾಗಿರ್ಲಿ ಅಂತ ಅಲ್ಲ. ನೀವು ನಿಮ್ಮ ಮಗಳು ಅವ್ರು ಇದ್ರಲ್ಲ, ಅವ್ರಿಗೆ ನೀವೇನೋ ಒಂದು ಸ್ಥಾನ ಕೊಟ್ಟೆ ನೀವು ಹೋಗ್ಬೇಕು. ಏನಿಲ್ಲ, ಅವಳು ನನ್ನ ಐದು ಮಕ್ಕಳು ಕೇಳಿ, ನನ್ನ ಐದು ಮಕ್ಕಳು ಅವ್ರ ಕಾಲ ಮೇಲೆ ಅವ್ರು ನಿಂತ್ಕೊಂಡಿದ್ದಾರೆ, ಚಿಕ್ಕ ಮಕ್ಕಳಾದ್ರು, ಯಾರು ನನ್ನಿಂದ ಬದುಕ್ತಾ ಇಲ್ಲ. ನಾವು 20 ರೂಪಾಯಿ ಇಟ್ಕೊಂಡು ಅವರೇ ಇನ್ನು ನನಗೆ ಜೋಬಲ್ ಒಂದು 50 ರೂಪಾಯಿ ಇಡ್ತಾರೆ. ಈಗ ಕೇಳ ಬರ್ತಾರೆ, ನಾನು 20 ರೂಪಾಯಿ ಬೆಂಗಳೂರಿಗೆ ಇಟ್ಕೊಂಡ್ ಬಂದಿ, ನಾನು ಎಲ್ಲಾ ತರ ಕೆಲಸ ಮಾಡಿ ಇವತ್ತೊಂದು ಜಿಮ್ ಓನರ್ ಆಗಿದ್ದೀನಿ. ಅವ್ರ ಹತ್ರ ಎಲ್ಲಾ ಕಷ್ಟ ಬಿದ್ದಿ ಅನ್ನೋದ್ ಬೆಲೆ ಗೊತ್ತಿದ್ದು, ತಂದೆ ತಾಯಿ ಕಳ್ಕೊಂಡು ನಾವ್ ಎಷ್ಟ್ ಜನ ಮಕ್ಳು ಗೊತ್ತಾ, ಅವ್ರ ಹತ್ರ 16 ಜನ ಮಕ್ಳು ನಾವು ನಮ್ ತಂದೆಗೆ, 10 ಜನ ಗಂಡ್ಮಕ್ಳು, 6 ಜನ ಹೆಣ್ಮಕ್ಳು ಅವ್ರ ಹತ್ರ. ಆಯ್ತಾ, ನಾವು ಬಡ ಕುಟುಂಬದಿಂದ ಬಂದು ನಾವ್ ಈ ಮಟ್ಟಕ್ಕೆ ಬೆಳೆದೀವಿ. ನಾನು ನನ್ನ ಹಠ ಛಲ ದೋಷ ಕೋಪ ಎಲ್ಲಾ ಕಂಟ್ರೋಲ್ ಮಾಡ್ಕೊಂಡು ನಾನು ಬೆಂಗಳೂರಲ್ಲಿ ಒಂದ್ ಸ್ಥಾನ ಮಾಡಿ ಒಂದ್ ಜಿಮ್ ಮಾಡ್ಬೇಕು ಅಂತ ಬಂದಿದ್ ವ್ಯಕ್ತಿ ನಾನು. ಆಯ್ತಾ, ಯಾಕೆಂದ್ರೆ ಬೆಳಗ್ಗೆ ಎದ್ರೆ ನೀವು ಅವ್ರಿಗೆ ಬೈಯೋದು, ಅವ್ರು ನಿಮಗೆ ಬೈದ್ರೆ, ನಿಮ್ಗೂ ಬೈದ್ರೆ ದೊಡ್ಡ ವ್ಯಕ್ತಿಗಳು ಚಿಕ್ಕ ಅನ್ಸಲ್ವ. ನಾನು ಹೇಳದ್ನಲ್ಲ, ಚಪ್ಲಿ ಹಾರ ಹಾಕಿ, ಹಳೆ ಚಪ್ಲಿ ಹಾರ ಹಾಕಿ ಕತ್ತೆ ಮೇಲೆ ಕುಡಿಸಿ ಉಲ್ಟಾ ಮಸಿ ಬೆಳೆದು ನಿಮ್ಮ ಮಗಳಿಗೆ ಬೈದಿದ್ರೆ ಅಂತ ಹೇಳ್ಬಿಟ್ಟು. ಯಾವ್ದೊಂದೇ ಅಲ್ಲ, ಯಾವ ಕರ್ನಾಟಕದ ಹೆಣ್ಣು ಮಕ್ಕಳು ಹೆಂಗ್ ಬೈತಾ ಇದಾರೆ ಅಂದ್ರೆ ಬರೀ ಸೊಂಟಕದ ಕೆಳಗಿನ ಭಾಷೆ. ಕರ್ನಾಟಕದಲ್ಲಿ ಹೆಣ್ಣಿಂದನೆ ನಿರ್ಮೂಲನ ಮಾಡ್ತೀನಿ ನಾನು, ಸಾಯೋವರೆಗೂ ಮಾಡ್ತೀನಿ, ಸತ್ತ ನಂತರ ಫೈನಲ್ ಆಗಿ ಏನ್ ಅವ್ರ ಹತ್ರ ಇದೆ ಇಷ್ಟೆಲ್ಲ ಹೇಳದ್ಮೇಲೆ ಕತೆ ಕೇಳ್ತೀಯಲ್ಲ ನಾವು. ಅಲ್ಲ ಮತ್ತೆ ಅಲ್ಲ, ನಾನು ಹೇಳ್ತಾರೆ ಕತೆ ಕೇಳಕ್ ನಾನು ಮಾಡ್ತಾನೆ ಇರ್ಲಿಲ್ಲ. ಇವತ್ತು ಜಿಮ್ ಅಲ್ಲಿ ಇದೀನಿ, ವರ್ಕೌಟ್ ಮಾಡ್ಬೇಕು, ಅದಕ್ಕೋಸ್ಕರ ನಿಮ್ ನಂಬರ್ ತಂದೆಲ್ಲ ನಾನು ಮಾಡಿದೆ. ಏನಿವಾಗ ಅಲ್ಲಿ ಒಂದು 5 ನಿಮಿಷ 10 ನಿಮಿಷ ಆಗಿರ್ಬೇಕು ಪಾಪ, ಮಾತಾಡ್ಬಿಟ್ಟು ಬೆಳಬೆಳಗ್ಗೆ ತಲೆ ಉಳಬಿಡ್ತಾವನೆ ಅಂತ ಅನ್ಕೋಬೇಡಿ. ನಾನು ಇಷ್ಟೇ ಮಾತಾಡೋದು ಅವ್ರ ಹತ್ರ, ಏನಾನ ಒಂದು ಎಂಡ್ ಮಾಡಿ. ಅದೇ ಅವನೇ ಒಂದು ಡೈಲಾಗ್ ಹೇಳ್ತಾನೆ, ನಾನು ಆರಂಭ ಮಾಡದ ಕೆಲಸವನ್ನು ನಾನು ಅಂತ್ಯ ಮಾಡುವುದಿಲ್ಲ. ಏನ್ ಡೈಲಾಗ್ ಅದು! ಅವನು ಇವನು ಅಷ್ಟೇ, ಅದು ಎಲ್ಲರಿಗೂ ಅನ್ವಯ ಆಗುತ್ತೆ. ಇವನು ಆರಂಭ ಮಾಡದ ಕೆಲಸವನ್ನು ಇವನು ಅಂತ್ಯ ಮಾಡುವುದಿಲ್ಲ. ಒಟ್ಟಲ್ಲಿ ಈಗ ನೀವು ಸುಧೀರ್ ಸರ್ ಎಂಡ್ ಮಾಡಲ್ಲ ಅಂತಾರೆ, ನೀವು ಅವರ ಹತ್ರನು ಎಂಡ್ ಮಾಡಲ್ಲ ಅಂತೀಯ ನೀನು. ನನ್ನ ಕೈನೇನಿದೆ, ನಾನೊಬ್ಬ ತಂದೆಯ ಕೆಲಸ ನಿರ್ವಹಣೆ ಮಾಡ್ತೇನೆ. ಇದು ಎಲ್ಲಿಗೋಗಿ ಮುಟ್ಟುತ್ತೋ ಗೊತ್ತಿಲ್ಲ. ಒಟ್ಟಲ್ಲಿ ಏನನ ಒಂದು ಅನಾಹುತ ಆಗೋದ್ಕಿಂತ ಮುಂಚೆಗೆ ಅವ್ರ ಹತ್ರ ನೀನು ಎಚ್ಚರಿಸ್ಕೊ. ನಾನು ಯಾರೋ ನವೀನ್ ಅವರು, ನವೀನ್ ಗೌಡ ಅವರು, ಅವ್ರ ಹತ್ರ ಮಾತಾಡ್ತೀನಿ, ಇಲ್ಲ ಜಗ್ಗಿ ಹತ್ರ ಮಾತಾಡಿ, ಯಾರು ಮಾತಾಡಿದ್ರು ಸಮಸ್ಯೆ ಪರಿಹಾರ ಆಗಲಿ. ಆಯ್ತಾ,
ನೀವು ಅವರು ಅವ್ರು ನೀವು ಮತ್ತೆ ಚರಣ ಅನ್ನೋ ಹುಡುಗ ಅತಿ ಮೀರಿ ಬಾಯಿ ಮಾತಾಡಿದ್ರೆ ಯಾರ ಹೆಚ್ಚು ಸ್ವಲ್ಪ ಅವಮಾನ ಭಯ ಬೀಳ್ ಅವನ ಬಗ್ಗೆ ಅತಿಯಾಗಿ ಮಾತಾಡಿರೋದು ಅವನ ಮನುಷ್ಯನೇ ಅಲ್ಲ ಬಿಡಪ್ಪಿ, ಅವನು ಕ್ರಿಮಿ, ಅವನ ಅವನಿಗೆ ಅಮ್ಮ ಅಕ್ಕ ಯಾರು ಅವರೆಲ್ಲ ಯೂಸ್ಲೆಸ್ ಅಂದ್ರೆ ಅವ್ರು ಮನ್ಸಲ್ಲ ಅವನು ಬೈದಿರೋ ಸೀದಾ ಅವನಿಗೆ ಬಿದ್ದ ಪ್ರತಿ ಬಾಣವನ್ನು ಅವನು ಷಂಡ ಸುದೀಪ ಅಂತ ಹೇಳಿದಾನೆ. ಅರ್ಥ ಮಾಡ್ಕೊ, ಅವನಿಗೆ ಅಭಿಮಾನಿಗಳು ಹಾಕಿರುವ ಬಾಣಕ್ಕೆ ಷಂಡ ಸುದೀಪ ಅಂತ ಹೇಳಿದಾನೆ ವಿನಃ ಅವನ ಮೂಲ ಕಾರಣ ಕೊಡ್ದಿದಾನೆ, ಮೂಲ ಬೇರೆ ಕೊಡ್ದಿದಾನೆ ಅನ್ಸುತ್ತೆ ಅವನು. ಅವನು ಎಲ್ಲ ಎಲ್ಲ ಈಗಲೂ ನಮ್ಮ 11 ಅನ್ನೋದು ಕರ್ನಾಟಕನಲ್ಲಿ ರೂಟ್ ಡ್ರೀಮ್ ಲೆವೆನ್ ಅಲ್ಲ, ಅದನ್ನ ಕನ್ನಡಕ್ಕೆ ತಗೊಂಡ್ಬಂದ್ರು, ಅದ್ರ ಇವನು ಪಾರ್ಟ್ನರ್ ಇದಾನೆ, ಅದೆಲ್ಲ ಸೀಕ್ರೆಟ್ ಬಿಡಪ್ಪ. ಅವನ್ ನಮ್ಮ 11 ಅಂತ ತಗೊಂಡ್ಬಂದ್ರು, ಅದನ್ನಂತೂ ಲೂಟ್ ಮಾಡ್ತಾ ಇದೆ ಮ್ಯಾಚ್ಗಳ ಹೆಸರಲ್ಲಿ. ಫುಟ್ಬಾಲ್ ಬಿಡಲ್ಲ, ಜಗತ್ತಿನ ಯಾವುದೋ ಮೂಲೆಯಲ್ಲಿ ನಡೆಯೋ ಫುಟ್ಬಾಲ್ ಬಿಡಲ್ಲ. ಕರ್ನಾಟಕದ 30,000 ಕೋಟಿ ಪ್ರತಿ ತಿಂಗಳು ಹೋಗ್ತಾ ಇದೆ ವಿದೇಶಗಳಿಗೆ. ಇವತ್ತು ಬಟ್ಟೆ ತಗೊಳಕ್ ದುಡ್ಡಿಲ್ಲ, ನಿನ್ ಜಿಮ್ ಅಲ್ಲಿ ಮೆಂಬರ್ಶಿಪ್ ನೋಡು ಕಡಿಮೆ ಆಗೋಗಿದೆ. ಯಾಕೇಳಿ ಜನ ಬೆಡ್ ಮೇಲೆ ಮಲ್ಕೊಂಡು ಗೇಮ್ಸ್ ಆಡ್ತಾ ಇದ್ರು, ವಿನಾ ನಿನ್ನ ಹತ್ರ ಬಂದು ಮೆಂಬರ್ಶಿಪ್ ತಗೋತಿಲ್ಲ. ಎಲ್ಲಾ ವ್ಯಾಪಾರಗಳು ಬಿದ್ದೋಗಿದೆ ಕರ್ನಾಟಕದಲ್ಲಿ, ಕನ್ನಡದ ಹಣ ಹೋಗ್ತಾ ಇದೆ. ನಿಮ್ಗೆಲ್ಲ ಇವಾಗ ಗೊತ್ತಾಗಲ್ಲ, ಬಟ್ಟೆ ವ್ಯಾಪಾರಿಗೂ ಹಣ ಇಲ್ಲ, ಪಿಕ್ಚರ್ ನೋಡಕ್ಕೂ ದುಡ್ಡಿಲ್ಲ. ವಿಕ್ರಾಂತ್ ರೋಣ ಅಭಿಮಾನ ಇದ್ರು ಅಭಿಮಾನಿ ಹತ್ರ ಜೋಬಲ್ ದುಡ್ಡಿಲ್ಲ, ಮನೆ ಮನೆಗೂ ಜೂಜಾಡ್ತಿದ್ದಾರೆ. ಇವರು ಬರೀ ಅಡ್ವರ್ಟೈಸ್ಮೆಂಟ್ ಅಲ್ಲೇ 2 ಕೋಟಿ ಕೊಡ್ತಾರಲ್ಲ ಅಂತ, ಇದ್ರಲ್ಲಿ ಇನ್ನೆಷ್ಟು ಇರ್ಬೋದು ಅಂತ ಡ್ರೀಮ್ 11 ನಮ್ಮ 11 ಅಂತ ಶುರು ಮಾಡಿ ಸಿಎಂ ಲೆವೆಲ್ ಗೆ 20 ಅಡಿ ಕಟೌಟ್ ನಿಲ್ಸ್ಕೊಂಡು ನಿಲ್ಸಿದೀನಿ ಅಂತ ಹೇಳ್ತಾನೆ ಅವನು. ಯಾವನವನ್ ಜಾಕ್ ಮಂಜ, ಅವನು ದೇಶದ್ರೋಹಿ. ಅವನು ಮೊನ್ನೆ ತಾನೇ ಮತ್ತೆ ಮಾತಾಡಿದಾನೆ, ಚರಣನ್ ಮಾತಾಡಿದಾನೆ, ಬೇರೆ ವಾಯ್ಸ್ ಅಲ್ಲಿ ಮಾತಾಡಿದಾನೆ. ಅವನ ಪಶ್ಚಾತ್ತಾಪ ಅನ್ನೋದಿದೆಯಾ? ಸಾವು ಆಕ್ಸಿಡೆಂಟ್ ಇಂದನೂ ಆಗುತ್ತೋ, ತಲೆ ಮೇಲೆ ಧೂಲ ಬಿದ್ದಾಗತ್ತೋ, ಗ್ಯಾಸ್ ಸಿಲಿಂಡರ್ ಒಡೆದು ಆಗುತ್ತೋ, ಒಂದು ತೆಂಗಿನ ಮರದ ಕೆಳಗಡೆ ನಿಂತು ಒಂದು ತೆಂಗಿನಕಾಯಿ ಬಿದ್ರೆ ಸಾವು ಬರುತ್ತೆ. ಆಯ್ತು, ಆದ್ರಿಂದ ಇದೆಲ್ಲ ಯಾರಿಗೂ ಯಾರು ಹಿಡಿತದಲ್ಲಿಲ್ಲ. ನಾನು ನೋಡೋ, ನಾನು ಒಬ್ಬಂಟಿ ಅಂತ ಹೇಳ್ಕೊಂಡ್ ಬಂದಿದ್ದೆ. ಅದಕ್ಕೆ ಗುಂಪು ಕಟ್ಕೊಂಡ್ರೆ ಜನ ಬರ್ತಾರೆ, ಸೆಳೆತಕ್ಕೊಳಗಾಗ್ತಾರೆ ಅಂತ. ಆದ್ರೆ ಆದ್ರೂ ನನ್ನ ಮಿಡಿತ ಹಿಡಿತ ಮೀರಿ ಅವರ ಹತ್ರ ನನಗೆ ನಿನ್ನ ಹತ್ರ ಒಂದ್ಸರಿ ಮಾತಾಡ್ಬೇಕು ಅಂತ ಮನ್ಸಿಗೆ ಬಂದಿತ್ತು ಅವರ ಹತ್ರ. ಇದು ನಮ್ಮಿಂದ ಅವರಿಂದ ಇವರಿಂದ ಬಗೆಹರಿಸೋದಂತೂ ಅಲ್ಲದೇ ಅಲ್ಲ, ಅದೆಲ್ಲ ಭಗವಂತನ ಸೃಷ್ಟಿ. ಭಗವಂತನೇ ಏನೋ ಒಂದ್ ಮಾಡ್ಬೇಕು, ಗತಿ ಮಾಡ್ಬೇಕು, ಭಗವಂತನ ಕೈಲಿದೆ. ಭಗವಂತ ಅದೇನ್ ದಾರಿ ತೋರಿಸ್ತಾನೆ ಅದು ಮಾಡಿ ನೋಡ್ತಾ ಬಂದಿದ್ದಾನೆ. ಅವನು ಬೆರಳ ಚೂಡ ಬಂದ, ಬೆರಳ ತುಂಬಿಕೊಂಡು ಹೋದ. ಅವನು ಶ್ರೀನಾಥ ಗೌಡ ಬಂದ, ಅವನು ಮುದುಡ್ಕೊಂಡು ಹೊಟ್ಟೋದ. ಜಾಕ್ ಮಂಜಾನು ಹೋದ, ನವೀನ್ ಗೌಡನು ಹೋದ, ಅವನು ಜಗ್ಗಿ ಜಗದೀಶ್ ಹೋದ. ಅವನಿಗೆ ಇನ್ನು ಜಗ್ಗಿ ಜಗದೀಶ್ಗೆ ಬೆಲೆ ಗೊತ್ತಿಲ್ಲ, ಬಾಂಬೆ ಕೋರ್ಟ್ ಕಲಿಬೇಕಾಗತ್ತೆ. ಇವರಾದ್ರೂ ಬೆಂಗಳೂರು ಕೋರ್ಟ್, ಜಗ್ಗಿ ಜಗದೀಶ್, ಸಂಜಯ್ ಯತಿಷ್ಟು ಇವರೆಲ್ಲ ಬಾಂಬೆ ಕೋರ್ಟ್ಗೆ ಅಲ್ಲೇ ಒಂದು ರೂಮ್ ಮಾಡ್ಕೊಂಡ್ಬಿಡ್ತಾರೆ ಯಾವ್ದಾದ್ರು ಚಿಕ್ಕ ರೇಟ್ಗೆ. ಅಯ್ಯ ಇದೇನಪ್ಪ ಮಾತ್ಗೂ ಬಾಂಬೆಗೆ ಬರೋದು ಅಂತ ಅಂತ ಪರಿಸ್ಥಿತಿ ಬರುತ್ತೆ ಇವ್ರಿಗೆ. ಇನ್ ಲಗಾತಾರ 220 ಜನರ ಮೇಲೆ ಕೇಸ್ ಹಾಕಿದೆ, ಇವ್ರಿಗೇನು ಪರಿಣಾಮನೇ ಗೊತ್ತಿಲ್ಲ. ಕರೋನಾ ಇಂದ ಇಷ್ಟ ದಿನ ಆಚೆ ಇದ್ದಾರೆ ಇವ್ರಷ್ಟೇ. ಕರೋನಾ ಎಲ್ಲ ಮುಗಿತಲ್ಲ, ಅವರ ಹತ್ರ ಏನಿಲ್ಲ ಈಗ. ಅಪ್ಪಿ ನೀನು ದೇಶಭಕ್ತಿ ಅನ್ನೋದು, ನಿನ್ ಜಿಮ್ ಅಲ್ಲಿ ಮೆಂಬರ್ಶಿಪ್ ಪ್ರಾಮಾಣಿಕವಾಗಿ ಹೇಳ್ಬಿಡಪ್ಪಿ, ನಿನ್ ಮೆಂಬರ್ಶಿಪ್ ಮೊದ್ಲಿದ್ದಂಗ ಇದೆಯಾ? ಇಲ್ಲ. ಯಾಕೆ ಅಂದ್ರೆ ಜನಗಳ ಹತ್ರ ಹಣ ಇಲ್ಲ, ಅದೇ ಬಿಸಿನೆಸ್ ಕಡಿಮೆ ಅವರ ಹತ್ರ ಎಲ್ಲಾರ್ದು. ಇವನ್ ವಿಕ್ರಾಂತ್ ರೋಣ ಪಿಕ್ಚರ್ ನೋಡಕ್ ದುಡ್ಡಿಲ್ಲ ಜನಗಳಿಗೆ. ನೀನ್ ಮಗು 8ನೇ ಕ್ಲಾಸ್ಗೆ ಹೋಗತ್ತೆ ಅಂತ ಇಟ್ಕೋ, ಆ ಮಗು ಕೈಯಲ್ಲಿ ಅಕ್ಕಸಕ್ಕ ಹೆಂಡ ಸುರಿತೀನಿ ಅಂತ ಹಾಡು ಹೇಳಿಸಿದ್ರೆ ಆ ಸ್ಕೂಲ್ ಬಿಡಿಸ್ಬಿಡ್ತೀಯ ನೀನು? ಕೋಲಾರ ಸ್ಕೂಲ್ ಅಲ್ಲಿ ಡ್ಯಾನ್ಸ್ ಆಡಿಸಿದ್ದಾರೆ, ಯಾವ ಪಿಕ್ಚರ್ ಅಲ್ಲಿ ಇರೋದಿಲ್ಲ, ಕ್ಯಾಬ್ರೆ ಡ್ಯಾನ್ಸ್ ಎಲ್ಲ ಇರುತ್ತೆ. ಅದು ನವರಸಗಳಲ್ಲೊಂದು, ಅದನ್ನ ಹೈಲೈಟ್ ಮಾಡೋ ಡ್ಯಾನ್ಸ್ ಅದು. ಮಕ್ಕಳು ಶಾಲೆಯಲ್ಲಿ ಆಡಿಸ್ಬಿಟ್ಟು ಬೇಷ್ ಬೇಷ್ ಅನ್ನೋ ಹೇಳೋ ಡ್ಯಾನ್ಸ್ ಅದು. ನನಗಂತೂ ಒಂದು ಅರ್ಥ ಆಯ್ತದ ಅವ್ರ ಹತ್ರ. ಒಳ್ಳೇದಾಗ್ಲಿ, ನೀವು ಚೆನ್ನಾಗಿರಿ, ಅವರು ಚೆನ್ನಾಗಿರ್ಲಿ, ಇದಕ್ಕೊಂದು ಅಂತ್ಯ. ದೇವರು ಭಗವಂತನ ಕೈಲಿದೆ. ತಾಯಿ ಚಾಮುಂಡೇಶ್ವರಿ ನಿಮ್ಗೂ ಒಳ್ಳೇದ್ ಮಾಡಿ, ಅವ್ರಿಗೂ ಒಳ್ಳೇದ್ ಮಾಡಿ. ನಮ್ಗೆ ಈ ಫೇಸ್ಬುಕ್ ಅಲ್ಲಿ ಬರೋದಂತೂ ನಿಂತೋಗ್ಬಿಟ್ರೆ ನಮ್ಗೆ ನೆಮ್ಮದಿ. ನಿಮ್ ಪಾಡಿ ನೀವ್ ಇರ್ತೀರ, ಅವ್ರ ಪಾಡಿಗೆ ಅವ್ರು ಇರ್ತಾರೆ, ಎಲ್ಲಾರ್ಗು ಒಂದ್ ರಿಲೀಫ್ ಸಿಕ್ಬಿಡುತ್ತೆ. ಇದೇನಂದ್ರೆ ಯಾವ ಮಟ್ಟಕ್ಕೆ ಹೋಗುತ್ತೋ ಗೊತ್ತಾಯ್ತಲ್ಲ, ಇದು
ಅವ್ನು ಯಾರೋ ಬರ್ತಾನೆ ಫೇಸ್ಬುಕ್ ಮಾತಾಡ್ತಾನೆ, ಇವ್ನು ಯಾರೋ ಬರ್ತಾನೆ ಫೇಸ್ಬುಕ್ ನೀವು ಬರ್ತಾನೆ, ಅವ್ನು ಯಾರೋ ಬರ್ತಾನೆ ಕೆರಳ್ಳಿ ಬರ್ತಾನೆ, ಇವನ್ ಬರ್ತಾನೆ ಪುನೀತ್ ಕೆರಳೆ ಬರ್ತಾನೆ. ಹಿಂದುತ್ವದ ಹೆಸರಲ್ಲಿ ನೀನು ಎಷ್ಟು ಬ್ಯಾಲೆನ್ಸ್ ಮಾತಾಡ್ತಾ ಇದೀಯ? ನಿನ್ನ ನಾಲಿಗೆಯಲ್ಲಿ ಆ ಜಿಮ್ಮಮ್ಮ, ಜಿಮ್ ದೇವರು, ಜಿಮ್ ತಾಯಿ, ಸರಸ್ವತಿ ಇಟ್ಟಿದ್ದಾರೆ, ಏನ್ ಬ್ಯಾಲೆನ್ಸ್ ಮಾತು? ಒಂದು ಹಿಡಿತ ಇದೆ ಅವನಿಗೆ. ಏನ್ ಅವ್ನು ಕೆರೆ ಹಳ್ಳಿ ಅವರ ಹತ್ರ ಏನಂದ್ರೆ, ಅವರ ಹತ್ರ ಈಗ ನಾನು ನಿನ್ಗೆ ಅಮ್ಮ ಅಕ್ಕ ಅಂದ್ರೆ ಏನು ಸಿಗಲ್ಲ ನನ್ಗೆ. ನೀನ್ ಮನ್ಸ್ ಮಾಡಿದ್ರೆ ಅನ್ಬಹುದು, ಅನ್ತಿಲ್ಲ ಯಾಕಪ್ಪ, ಇವ್ರು ಉಪ್ಪ ಅಂದ್ರೆ ಬಿದ್ದೋಗವ್ರೆಲ್ಲ ಅಮ್ಮ ಅಕ್ಕ ಅಂತ. ಏನು ಸಿಗ ನಿನ್ಗೆ ಅಮ್ಮ ಅಕ್ಕ ಅವ್ವ ಏನಿಗ್ ನಾನು ಮಾತಾಡ್ಬೇಕು ಅವ್ರ ಹತ್ರ? ನಮ್ ಸಂಸ್ಕೃತಿ ಅಲ್ಲ. ಓಕೆ, ನಾವು ಏನ್ ಅನ್ಕೊಂಡ್ವಲ್ಲಪ್ಪ ಜಿಮ್ ಮಂಜು, ಏನಾಯ್ತು ಗೊತ್ತಾ, ಇದಕ್ಕೆ ಒಂದು ಕಾರಣ ಹುಡುಕಿದ್ವಿ. ಮೊದಲು ನಾನು ಏನಂದ್ರು ಅನ್ಸ್ಕೋತಿದ್ದೆ, ಒಲೆ ಮಾಡ್ತಿದ್ರೆ ಮಾಡಬಾರ ಅಂತಿದ್ದೆ. ಆದ್ರೆ ಇದನ್ನ ನಿಲ್ಲಿಸ್ಬೇಕು ಕರ್ನಾಟಕದಲ್ಲಿ. ಏನ್ ಮಾಡ್ಬೇಕು, ಇದು ಹಿಸ್ಟ್ರಿಯಲ್ಲೆಲ್ಲ ರೆಫರ್ ಮಾಡ್ಕೊಂಡ್ಬಂದೆ ಪುಲಿಕೇಶಿಕ ಈ ಟೈಮಿಂದ, ಚಾಣಕ್ಯನ ಕಾಲದಿಂದ. ಏನಾಯ್ತು, ಅವರೆಲ್ಲ ಒಂದು ಇದಕ್ಕೊಂದು ದಾರಿ ಹುಡ್ಕೊಂಡ್ರು. ಏಪ್ರಿಲ್ ಫೂಲ್ ಇದೆಯಲ್ಲ, ಜನವರಿ 1ಕ್ಕೆ ನ್ಯೂ ಇಯರ್ ಮಾಡ್ಬೇಕು ಅಂತ ರಾಜ ನಾನು ಹುಟ್ಟಿದ ದಿವಸನೇ ನ್ಯೂ ಇಯರ್ ಮಾಡ್ಬೇಕು ಅಂತ ಶಿಫ್ಟ್ ಮಾಡ್ಬಿಟ್ಟ. ಇಲ್ಲಾಂದ್ರೆ ಅವರು ಯುಗಾದಿ ಮಾಡ್ತಿದ್ರು ಏಪ್ರಿಲ್ 1ಗೆ. ಆದ್ರೆ ಜನ ನೇಣ ಹಾಕಿದ್ರು ಬಿಡ್ಲಿಲ್ಲ, ಏಪ್ರಿಲ್ 1ಸ್ಟೇ ಮಾಡೋರು. ಅದಕ್ಕೆ ಅವ್ರೇನಂದ್ರು, ಏಪ್ರಿಲ್ 1ಸ್ಟ್ನ ಮೂರ್ಖರ ದಿನ ಮಾಡ್ಬಿಡೋಣ, ಅವಾಗ ಜನ ಬರ್ತಾರೆ ಅಂದ್ರೆ ಮೂರ್ಖ ಅನ್ನಿಸ್ಕೊಳಕ್ ಬೇಜಾರಾಗಿ ಈ ಕಡೆ ಬಂದ್ರು. ಹಾಗೆ ಚಾಣಕ್ಯ ಏನ್ ಹೇಳ್ತಾನೆ, ಈ ಹೆಣ್ಣ ನಿಂದನೆಗೆ ಒಂದೇ ಸೊಲ್ಯೂಷನ್, ಇವ್ರನ್ನ ಷಂಡ ಘೋಷಣೆ ಮಾಡ್ಬೇಕು ಅಂತ. ಅದನ್ನ ಬಬ್ರುವಾಹನ ಪಿಕ್ಚರ್ ಅಲ್ಲಿ ನೋಡು, ಜಾರಿ ನಿಯ ಮಗ ನೀನು ಅಂತಾನೆ ಅರ್ಜುನ. ಅವಾಗ ಇವನು ನಪುಂಸಕ ನೀನು ಅಂತಾನೆ. ಆ ಮಾತುಗಳಲ್ಲಿ ಅರ್ಥ ನೋಡು, ನೀನು ಒಂದು ವೇಶ್ಯೆಯ ಮಗ ಅಂತ ಇವನು ಅಂದಾಗ ತಾಯಿನ ಬೈದ ತಕ್ಷಣ ಇವನು ನೀನು ನಪುಂಸಕ ಅಂತಾನೆ. ಇವನು ನೀನು ಜಾರಿಣಿಯ ಮಗ ಅನ್ಲಿಲ್ಲ, ಅರ್ಥ ಮಾಡ್ಕೋ. ಇಂಥವ್ರಿಗೆ ನಾವು ಪ್ರತಿ ಹೆಣ್ಣ ನಿಂದನೆ ಮಾಡ್ಲಿಲ್ಲ, ನಿಮ್ಮ ತಾಯಿ ತಂಗಿಯರನ್ನ ನಾವು ರಕ್ಷಣೆ ಮಾಡ್ತೀವಿ ಕರ್ನಾಟಕದ ಹುಡುಗರು ಅಂತ ಹೇಳಿದ್ವಿ. ಆದ್ರೆ ನೀವು ಹೆಣ್ಣ ನಿಂದಿಸಿದ್ದಕ್ಕೆ ನಿಮಗೆ ಷಂಡ ಮುದ್ರೆ ಕೊಡ್ತಾ ಇದೀವಿ ಅಂದೆ. ನೀವು ಅವನ ಪರ ಇಟ್ಕೊಂಡು ಹೆಣ್ಣ ನಿಂದನೆ ಮಾಡಿದ್ದಕ್ಕೆ ಅವನು ಷಂಡ ಅಂತ ಹೇಳಿದ್ವಿ. ಇವಾಗ ದಾರಿಗೆ ಬಂದ್ರ, ಇವಾಗ ನೋಡು, ಮೊದ್ಲು ಚರಣನ್ಗಾಗ್ಲಿ ನನ್ಗಾಗ್ಲಿ ಹೆಣ್ಣನಿಂದನೆ ಜಾಸ್ತಿ ಇತ್ತು. ಇವಾಗ ಒಬ್ಬ ಪ್ರತಿ ಷಂಡ ಅಂತ ಇದನ್ನ ಹೆಣ್ಣನಿಂದನೆ ಮಾಡಕ್ ಅಂಜುತ್ತಾ ಇದಾರೆ ಇವರು ಅಭಿಮಾನಿಗಳು. ನಮ್ಮ ಗುರಿ ಕರ್ನಾಟಕನ ಸ್ವಚ್ಛ ಮಾಡೋದು. ಇವಾಗ ಸೋಷಿಯಲ್ ಮೀಡಿಯಾದಲ್ಲಿ 98% ಕಡಿಮೆ ಆಗಿದೆ ಹೆಣ್ಣನಿಂದನೆ. ಮೊದ್ಲು ಆ ಸಂಜಯ್ ಯತೀಶ್ ಇವರೆಲ್ಲ ಬಚ್ಚಲು ಮಾಡ್ಕೊಂಡಿದ್ರು ಸೋಷಿಯಲ್ ಮೀಡಿಯಾನ ಬಚ್ಚಲು. ಅಲ್ಲ, ಅವರ ಹತ್ರ ಗೊತ್ತಾಯ್ತು ಯಾವ ಎಂಡ್ ಆಗುತ್ತೋ, ಇದು ಏನ್ ಕತೆ ಆಗುತ್ತೋ, ಕರ್ನಾಟಕ ಕ್ಲೀನ್ ಮಾಡಿ ಕೊಡ್ತೀನಿ. ಅಲ್ಲ, ಇವ್ರ ಯಾವ ಸ್ಟಾಪ್ ಆಯ್ತದೋ, ಅವ್ರ ಯಾವ ಸ್ಟಾಪ್ ಆಯ್ತದೋ, ಅಲ್ಲೂ ಯಾವ ಭಯ ತಪ್ಪದೋ, ನೀವ್ ಅವ್ರಿಗೆ ಯಾವ ಬೈದಿರೋ ಒಂದು ಗೊತ್ತಾಯ್ತು. ನಾವು ಬೈಯೋದು ಇಷ್ಟೇ ಕಣ, ಅವನು ಹೆಣ್ಣ ಅವನ ಕೊನೆಯ ಅಭಿಮಾನಿ ಹೆಣ್ಣ ನಿಂದನೆ ನಿಲ್ಲಿಸುವ ತನಕ ಅವನ ಮೇಲೆ ಷಂಡ ಮುದ್ರೆ ಇರುತ್ತೆ. ಅಭಿಮಾನಿಗಳು ಅವರ ಹತ್ರ ಒಂದಿನ ಅರ್ಥ ಮಾಡ್ತೀನಿ, ಯಾರು ಎಷ್ಟು ಜನಕ್ಕೆ ಅಂತ ಕರೆ ಕೊಡ್ತಾರೆ. ಅಪ್ಪಿಯೇ ಅಪ್ಪಿಯೇ, ಬೆಕ್ಕು ಕಣ್ಣು ಮುಚ್ಕೊಂಡು ಆಳ್ ಕುಡಿಯೋದು ತಿಳ್ಕೊಬೇಡ. ಇವರು ಪ್ರತಿಯೊಂದು ವಾಟ್ಸ್ಆಪ್ ಗ್ರೂಪ್ಗಳಲ್ಲಿ ಅಹೋರಾತ್ರ ನಂಬರ್ ಇವತ್ತು ವಿಶ್ವದಾದ್ಯಂತ ಹರಡ್ಬಿಟ್ಟಿದ್ದಾರೆ. ನನ್ನ ಪಕ್ಕದಲ್ಲಿ ಬಂದು ಕೂತ್ಕೋ, ಬೆಳಗ್ಗೆಯಿಂದ 2:00 ಕೂಡ ರಿಂಗ್ ಹೋಗ್ತಾ ಇರುತ್ತೆ ನನ್ನ ಮೊಬೈಲ್. ಅಂದ್ರೆ ಮೊಬೈಲ್ ಈ ಜಾಕ್ ಮಂಜ ಇದನ್ನೆಲ್ಲ ಗ್ರೂಪ್ಸ್ ಅಲ್ಲಿ ಫಾಲೋ ಮಾಡ್ದ, ಏಯ್ ಅಟ್ಯಾಕ್ ಮಾಡ್ರೋ, ಹಂಗ್ ಮಾಡ್ರೋ, ಹಿಂಗ್ ಮಾಡ್ರೋ. ಅವ್ರದ್ದು ಅವ್ರಿಗೆ ಬಿತ್ತು, ಒಬ್ಬಂಟಿ ಹೋರಾಟ ಕಣ ಇದು. ಏನ ಅವ್ರ ಹತ್ರ ನನ್ಗೂ ಮಾತಾಡಿದ್ದು ಒಂದ್ ಕಡೆ ಖುಷಿ ಅನ್ಸ್ತು, ಒಂದ್ ಕಡೆ ನೋವು ಅನ್ಸ್ತು, ಒಂದ್ ಕಡೆ ಬೇಜಾರು ಅನ್ಸ್ತು, ಒಂದ್ ಕಡೆ ಅಭಿಮಾನ ಅನ್ಸ್ತು. ಈಗ ಸುದೀಪ್ ಸರ್ ಆಗಿರ್ಬೋದು, ನೀವ್ ಆಗಿರ್ಬೋದು, ನಾವ್ ಎರಡು ಇಬ್ರು ಒಂದೇ ತರ ನೋಡ್ತೀವಿ. ಇದಾದಷ್ಟು ಆಲ್ಮೋಸ್ಟ್ ಎಂಡ್ ಆಗ್ಲಿ ಅಂತ ನಮ್ಮ ಆಸೆ ಅಷ್ಟೇ. ಏನೋ ನಿಮ್ಮ ಪ್ರಾರ್ಥನೆ ಭಗವಂತನಿಗೆ ಕೇಳಿಸ್ಲಿ, ನಮ್ ಕೈಲಂತೂ ಇಲ್ಲ ಬಾಲು. ಯಾಕಂದ್ರೆ ಇದು ನಾನೊಬ್ಬ ಪಪ್ಪೆಟ್, ಒಂದ್ ಬೊಂಬೆ ತರ ನನ್ನ ವೃತ್ತಿ ನಾನು ಮಾಡ್ತೀನಿ. ಪಿಕ್ಚರ್ ಅಲ್ಲಿ ನನಗೆ ಒಂದು ರೋಲ್ ಕೊಟ್ಟಿದ್ದಾರೆ, ಆ ರೋಲು ದೇವರು ಕೊಟ್ಟಿದ್ದಾರೆ. ನೀನು ಹಿಂಗಪ್ಪ, ನಿನ್ ರೋಲ್ ಹಿಂಗಿದೆ, ಇದು ನೀನ್ ಮಾಡುವಂತ ವಿನ. ಇದ್ರ ರಿಸಲ್ಟ್ ನನ್ನ ಕೈಲಿ ಇಲ್ವಲ್ಲ, ಇದ್ದಿದ್ರೆ ಅದು ಬೇರೆ. ಈಗ ಅವ್ರ ಅಭಿಮಾನಿಗಳು ನಿಮ್ ಹುಡುಕದ್ ಬೇಡ, ನೀವು ಅವ್ರು. ಅಯ್ಯೋ, ಹುಡುಕಿ ಮಾಡಿದ ಅಷ್ಟ್ರಲ್ಲ ಇದೆ ಬಿಡಪ್ಪಿ. ಅಪ್ಪಿ, ಅದ್ ಭಗವಂತ ಬಿಟ್ರೆ ಅದ್ ಹೇಳದ್ನಲ್ಲೋ ಸಾವು, ನೀನೇ ಹೇಳದೆ ಪಾಪ. ಆ ಮಹಾಪುರುಷ ಎಂತ ವ್ಯಕ್ತಿ ಕಣೋ, ಹಾಲಿಗೆ ಅಡ್ವರ್ಟೈಸ್ಮೆಂಟ್ ಕೊಟ್ರು ಆ ಮಹಾಪುರುಷ. ಯಾರಾದ್ರೂ ಕೊಟ್ರೇನೋ ಆ ಸಾವು, ನ್ಯಾಚುರಲ್ ಅಲ್ಲೇನಪ್ಪ.
ಈ ಈ ವ್ಯಕ್ತಿ ಕೈಯಲ್ಲಿ ಸಾವು ಅನ್ನೋದು ಇರುತ್ತೇನೋ, ವೀರನಿಗೆ ಮುಟ್ಟದೆ ಸಾವು ಸಿಗುತ್ತೋ? ಮುಟ್ಟಿದ್ರೆ ನಾನು ಪಾಪಿ ಅಂತ ತಿಳ್ಕೊಳ್ಳೋ? ಅವ್ರ ಬಗ್ಗೆ ಯಾರು ಮಾತಾಡಕ್ ಆಗಲ್ಲ, ಯಾರು ಅಪ್ಪು ಬಾಸ್ ಬಗ್ಗೆ ಏನ್ ಮಾತಾಡೋಂತದ್ ಏನ್ ಇಟ್ಟಿದ್ರೆ ಮಾತಾಡಬಹುದು? ಮಾತಾಡೋರಿಗೆ ನಾವು ಉಳ್ಕೊಂಡು ಮಾತಾಡ್ತಾರೆ. ಮನೆಗೊಂದು ಫೋಟಾ ಅಪ್ಪು ಬಾಸ, ಅಪ್ಪು ಬಾಸೇ ಆಗ್ಬಿಟ್ಟು ಇಲ್ಲಿ ಬಿಡು. ಆದ್ರೆ ಮನೆ ಅಲ್ಲ, ಬದುಕು ಹಂಗ್ ಬದುಕಬೇಕಪ್ಪ, ನಡೆ ಇರ್ಬೇಕು. ಎಂದು ಎಂಡ್ ಮಾಡ್ಕೋತಾರೆ ಇವಾಗ ಈ ಕೆಲವರು ಎಂಡ್ ಮಾಡ್ಕೋತಾರೆ ಗೊತ್ತಾ? ನೀನಂತ ಜ್ಞಾನಿ ಆಗಿದ್ರೆ ಎಂಡ್ ಮಾಡ್ಕೋತಾರೆ. ಹಠ, ಅಯ್ಯೋ ಯಾರು ಸತ್ರೆ ನನಗೇನು ಅನ್ಕೊಳಕ್ಕೆ, ಏನ್ ಮಾಡಕ್ಕಾಗತ್ತೋ. ಒಂದ್ ಕೆಲಸ ಮಾಡಿ, ನಾಳೆ ಯಾರಾದ್ರೂ ಕೋಣನ್ ಕಡಿದು ನಿನ್ನ ವಾಲ್ ಪೋಸ್ಟರ್ಗೆ, ನಿನ್ನ ಮೂತಿಗೆ ಹಚ್ಚಿದ್ರೆ ನೀನು ಒಪ್ಕೋತೀಯ? ಅದನ್ನ ಇಮ್ಮಿಡಿಯೇಟ್ಲಿ ಹೋಗಿ ತಡೆದು ನನಗೆ ಅವಮಾನ ಆಗಿ ಗೊಳೋ ಅಂತ ಅಳತೀಯ? ಯಾಕಂದ್ರೆ ಸಂವೇದನೆ ಇದೆ ನಿನಗೆ. ಸಂವೇದನೆ ಇಲ್ದೇ ಇರೋರಿಗೆ ಏನ್ ಮಾಡಕ್ಕಾಗತ್ತೋ? ಆ ಪ್ರಾಣಿಗಳು ಒದ್ದಾಡಿರೋ ತಿನ್ನೋದಕ್ಕೆ ಏನಾದ್ರೂ ಮಾಡ್ಲಿ ಕಣ, ಇದೇನೋ ಇದು. ಅದು ಏನೋ ಅಂತ ಗೊತ್ತಾಗ್ತಿಲ್ಲ. ಯಾಕಂದ್ರೆ ನಿಮ್ದು ಕೆಡ್ತಾ ಬೈತಾ ಇದಾರೆ, ಅದು ಗೊತ್ತು. ನಿಮ್ಮ ಫ್ಯಾಮಿಲಿ ಇವರು ಚರಣ್ ಇರ್ಬೋದು, ಇರ್ಲಿ, ಇದಕ್ಕೆಲ್ಲ ಒಂದು ಒಳ್ಳೇದಾಗುತ್ತೆ. ಭಗವಂತ ದೋಷ ಹೇಳ್ಬಿಡು, ಚರಣದ ಏನ್ ದೋಷ ಹೇಳ್ಬಿಡು. ಅಂದ್ರೆ ಅವ್ರ ಹತ್ರ ಈಗ ನೀವ್ ಹೆಂಗ್ ಮಾತಾಡ್ತಿದ್ರಿ, ಈಗ ನನ್ಗೆ ನೀವ್ ಹೆಂಗ್ ಮಾತಾಡ್ತೀರಿ? ನೀವು ಹೋಗ್ಲ ಬಾ ಅಲ್ಲ ಅಂದ್ರೆ ನಮ್ಗೇನ್ ಬೇಜಾರಾಗಲ್ಲ. ಇಲ್ಲ, ನೀನು ಹೇಳದ್ನಲ್ಲೋ, ನೀನು ಬೈಯೋ. ಈಗ ನಾವು ಈಗ ನೀವು ಹೌದು, ಈಗ ನಾನ್ ಬೈಯೋಕೆ ನಾನೇನು ಅಷ್ಟು ದೊಡ್ಡ ವ್ಯಕ್ತಿನೋ ಅಲ್ಲ, ನನ್ ಬೈಯೋದು ಇಲ್ಲ. ದೊಡ್ಡ ವ್ಯಕ್ತಿ ಇವಾಗ ನಾನು ಕ್ಲಾರಿಟಿ ತಗೋತಾ ಇದೀನಿ, ಕ್ಲಾರಿಟಿ ನೀವು ಹೇಳ್ತಾ ಇದೀರ. ಅವ್ರ ಹತ್ರ ನಾನು ನಿಮ್ ಪೇಜ್ ನ ಅವಾಗಿಂದ ಫಾಲೋ ಮಾಡೋನು, ನಾನು ನೋಡಿದೀನಿ. ಅದಕ್ಕೋಸ್ಕರ ನಮ್ಗೆ ಗೌರವ ಅಷ್ಟೇ. ಈಗ ಆ ಚರಣ ಅನ್ನೋ ಹುಡುಗ ಏನ್ ಮಾಡ್ತಿದ್ದಾನೆ ಅಂದ್ರೆ, ಮಾತೆತ್ತರಲೇ ಈಗ ಅಂತವ್ರ ಕಣಲೇ ಹಂಗೆಲೇ ಹಿಂಗೆಲೆ ಅಂತಾನಲ್ಲ, ಈ ಏನಾಗುತ್ತೆ ಅವಾಗ? ಮೊದಲು ನನಗೆ ಬಿಸಿ ರಕ್ತ ಇತ್ತು, ಕೋಪ ಇತ್ತು, ಇವಾಗ ಇಲ್ಲ ಅಂತ ಹೇಳಿದ್ಯಲ್ಲ. ಯಾವ್ರವ್ರ ಲೆವೆಲ್ಗೆ ಭಗತ್ ಸಿಂಗ್ ಹೋಗಿ 21 ವರ್ಷಕ್ಕಿರೋ ಜ್ಞಾನ ನಮ್ಗೆ ಇವಾಗ್ಲೂ 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 ಅಷ್ಟೇ. ಇವಾಗ್ಲೂ ಏನು ಏನ್ ಏನ್ ಕಡಿಮೆ ಅಂತ ಏನಿಲ್ಲ ಅವ್ರ ಹತ್ರ. ಯಾಕೆಂದ್ರೆ ಒಂದು ಏಜ್ ಅಲ್ವಾ? ಹಂಗೇನಪ್ಪ, ಅವನು ಏಜ್ ಇರತ್ತಪ್ಪ, ಅದು ಏಜ್ ಇರತ್ತಪ್ಪ. ಆದ್ರೆ ಇವಾಗ ನೋಡಿ, ಈಗ ಈಗ ನಿಮ್ದು ಏನೋ ದೊಡ್ಡವ್ರ ತಿಳಿದವ್ರು ಮಾತಾಡ್ತಿದ್ರ ಅಂತ ಹೇಳ್ಬಿಟ್ಟು ಎಲ್ಲಾರು ಸಹಿಸ್ಕೊತಾರೆ ಅವ್ರ ಹತ್ರ. ಎಲ್ಲಾರು ಸಹಿಸ್ಕೊತಾರೆ ಬಿಡ, ವಯಸ್ಸಲ್ಲಿ ದೊಡ್ಡವರು ಏನೋ ಕವಿನೋ, ಮತ್ತೊಂದು ಮಗದೊಂದು ವೃಕ್ಷ ರಸಿಕರು ಏನೋ ಒಂದು ಅನ್ಕೊಂಡು ಒಂದು ಒಟ್ಟಿಗಾಕೊಂಡ್ಬಿಡ್ತಾರೆ ಬಿಡ. ಮಾತಾಡ್ತಾರೆ, ಮಾತಾಡೋದು ಒಂದು ಅರ್ಥ ಇರುತ್ತೆ ಅಂತ ಹೇಳ್ಬಿಟ್ಟು ಯಾರಾದ್ರು ಸಾಮಾನ್ಯ ಜನಗಳಾಗಿರ್ಬೋದು, ಅಭಿಮಾನಿಗಳಾಗಿರ್ಬೋದು. ಬಟ್ ಆ ಹುಡುಗ ಬಂದು ಇನ್ನು ಚಿಕ್ಕ ಏನ್ 20-25 ವಯಸ್ಸಿರ್ಬೋದು ಅವನು ಆ ಹುಡುಗನ್ಗೆ. ಬಟ್ ಅವನು ಮಾತಾಡ್ತಿದ್ದಾನೆ, ಮಾತಾಡೋ ಮಾತು ಇದೆಯಲ್ಲ ಅದನ್ನ ಕರೆಕ್ಟ್ ಆಗಿಲ್ಲ. ಅವನಿಂದ ನಿಮ್ಗೂ ಬ್ಯಾಡ್ ನೇಮ್ ಆಗುತ್ತೆ ಅವ್ರ ಹತ್ರ. ಬ್ಯಾಡ್ ನೇಮ್ ಅಂತೆ ನನಗೆ, ನಿಮ್ಗೆ ತುಂಬಾ ಜನ ನಿಮ್ಗೂ ಫಾಲೋವರ್ ಇದಾರೆ. ಇಲ್ಲಪ್ಪ, ನನಗೆ ಯಾರಿಲ್ಲ ಕಣಪ್ಪಿ, ನನಗೆ ಫಾಲೋ. ನಾನು ಈಗ ನಾನು ಒಬ್ಬಿದ್ದೆ, ಈಗ ನಾನು ಒಬ್ಬಿದ್ದೆ ಈಗ ನಿಮ್ಗೆ ಈಗ ನಾವು ಫಾಲೋವರ್ ಈಗ ಹೆಂಗ್ ಮಾತಾಡ್ತಿದ್ವಿ? ಇಲ್ಲ ಬಂಗಾರ, ನನಗೆ ಬೇಡ ಚಿನ್ನ, ನನಗೆ ಬೇಡ ತಂದ ಬೇಡಪ್ಪ. ಬೇಡ ಅಂತ ಅಂದ್ರೆ ಅದೆಲ್ಲ ಅಭಿಮಾನ ಹೋಗಲ್ಲ ಅದು. ಈಗ ನೀವು ಬೇಡ ಅಂದ್ಬಿಟ್ಟ ತಕ್ಷಣ ನಾವು ಕಿತ್ತು ಸಾಗಕ್ಕೆ ಅದೇನು ನೋಡಿ, ಬೆಳಿಗ್ಗೆ ಎದ್ದು ಏನ ಊಟ ತಿನ್ಬೇಕು ಅದನ್ನೇ ಊಟ ತಿನ್ನಬೇಕು. ಈಗ ಬೇಡ ಅಂದ್ಬಿಟ್ರೆ ನಾಳೆ ಬೆಳಿಗ್ಗೆ ಅದನ್ನೇ ಕೊಟ್ರೆ ಅದನ್ನೇ ತಿನ್ಬೇಕು. ಬೇಡಪ್ಪ, ನನಗೆ ಟೇಸ್ಟ್ ನೀವೆಲ್ಲ ಡೈಲಾಗ್ ಹೇಳ್ತಾ, ನೀನೊಂದು ಡೈಲಾಗ್ ಹೇಳ್ತಾ, ನಮ್ ತಂದೆ ತಾಯಿನೇ ನನಗೆ ಆರಾಧ್ಯ ಅಂತ ಅಷ್ಟೇ ಸಾಕು. ಕನ್ನಡದ ಜನ ಅದು ಕಲ್ತ್ಕೊಂಡ್ಬಿಟ್ರೆ ಸಾಕು ಬಿಡ. ಹೌದು ನಿಜ, ಬಟ್ ನಿಮ್ಗೆ ಇವತ್ತು ಒಳ್ಳೇದಾಗ್ಲಿ. ಥ್ಯಾಂಕ್ಸ್, ಭಾನುವಾರ ಯಾವ್ದು ತೊಂದ್ರೆ ಆಗ್ಲಿ, ನಂಗೆ ಚೆನ್ನಾಗಿರ್ಲಿ. ಬಟ್ ತುಂಬಾ ತುಂಬಾ ನ್ಯಾಷನಲ್ ಲೆವೆಲ್ ಅಲ್ಲಿ ಜಿಮ್ ಟ್ರೈನರ್ ಅಂತ ಹೌದಪ್ಪ ನೀನು ಸರ್? ಹೌದು. ಅಯ್ಯೋ ಏನು ಗ್ರೇಟ್. ಬಾಂಬೆ ಯಾರಾದ್ರು ಜಿಮ್ ಅವ್ರು ಗೊತ್ತಪ್ಪ ನಿಂಗೆ? ನನ್ಗೆ ದುಬೈಲಿ ಒಬ್ಬ ಇದ್ದಾನೆ ನಮ್ಮ ಫ್ರೆಂಡ್ ಮನೀಷ್ ಅನ್ಬಿಟ್ಟು, ತುಂಬಾ ಇಂಟರ್ನ್ಯಾಷನಲ್ ಹುಡುಗ. ನಾನು ಅವನ್ನೆಲ್ಲ ಒಂದೇ ಜಿಮ್ ಅಲ್ಲಿ ಅವಾಗ ವರ್ಕೌಟ್ ಅಂದ್ರೆ ಕೋಚ್ ಮಾಡ್ತಿದ್ದು. ನಮ್ಗೆ ಜಿಮ್ ಅಂತ ಅಂದ್ರೆ ಅವಾಗಿಂದ ಹುಚ್ಚು ಅಭಿಮಾನ, ಪ್ರೀತಿ. ಗುರಿ ಜಾಸ್ತಿ, ಬಾಡಿ ಮಾಡ್ಬೇಕು, ಮತ್ತೆ 4-6 ಜನಕ್ಕೆ ಹೇಳ್ಕೊಡ್ಬೇಕು, ಮತ್ತೆ ಸಜೆಷನ್ ಮಾಡ್ಬೇಕು. ನಮ್ ಜಿಮ್ಮಿಗೆ ಬಂದವರು ಹೆಣ್ಮಕ್ಳನ್ನ ಅಕ್ಕ ತಂಗಿ ತರ ಬಿಹೇವ್ ಮಾಡ್ಬೇಕು, ಮತ್ತೆ ನಮ್ ಜಿಮ್ ಒಳ್ಳೆ ಉತ್ತಮ ಮಟ್ಟದಲ್ಲಿ ಹೋಗ್ಬೇಕು. ನಿಂಗ್ ಗೊತ್ತಪ್ಪ, ತುಂಬಾ ಚೆನ್ನಾಗಿ ಮಾತಾಡಿದ್ಯಾ. ಅಹೋರಾತ್ರ ಜೊತೆ ಮಾತುಕತೆ ತುಂಬಾ ಪಬ್ಲಿಕ್ ಅದು, ಯಾಕಂದ್ರೆ ಅದು ಯಾವತ್ತು ನಾವು ಹಿಡನ್ ಇಲ್ಲ, ಟ್ರಾನ್ಸ್ಪರೆಂಟ್. ಅದರಿಂದ ಈ ಮಾತುಕತೆ ಪೂರಾ ಕರ್ನಾಟಕ ಕೇಳ್ತಾರೆ. ಒಳ್ಳೇದಾಗ್ಲಿ, ಒಳ್ಳೇದಾಗ್ಲಿ. ಥ್ಯಾಂಕ್ ಯು ಬಂಗಾರ.
ಯಾಕೆಂದ್ರೆ ನನಗೂ ನನ್ನ ಮಗಳು ಹೆಣ್ಮಗಳು ಇದ್ದಾಳೆ, ನಾನು ಹೆಣ್ಮಕ್ಳ ಮೇಲೆ ಬಹಳ ರೆಸ್ಪೆಕ್ಟ್ ಇಟ್ಟಿರಂತ ಹುಡುಗ, ನನ್ನ ಜಿಮ್ ಅಲ್ಲಿ ಒಂದ್ಸರಿ ಯಾವಾಗ ಆದ್ರೂ ಬನ್ನಿ, ಬಟ್ ಇದನ್ನೆಲ್ಲ ಒಂದು ಎಂಡ್ ಆಗಿದೆ ಜಿಮ್. ನಮ್ದು ನಂದು ಅಮ್ಮ ಆಶ್ರಮ ಆರ್ತ್ ಮರಿಯಪ್ಪನ ಪಳ್ಯ, ಅಮ್ಮ ಆಶ್ರಮ ಆರ್ತ್ ಮರಿಯಪ್ಪನ ಪಳ್ಯ, ಜ್ಞಾನ್ ಭಾರತಿ ಲೇಔಟ್. ಓಕೆ ಬಂಗಾರ, ಒಳ್ಳೇದಾಗ್ಲಿ. ಯಾವ್ದಾದ್ರು ವರ್ಕೌಟ್ ಫೋಟೋ ಕಳ್ಸಪ್ಪಿ ನಿಂದು, ಕಳಿಸ್ತೀನಿ ನಿಮ್ಗೆ ನಾನು. ದಯವಿಟ್ಟು ನಿಮ್ಗೆ ಒಳ್ಳೇದಾಗ್ಲಿ, ಸುಧೀರ್ ಸರ್ ಒಳ್ಳೇದಾಗ್ಲಿ, ನಿಮ್ಗೆ ಒಳ್ಳೇದಾಗ್ಲಿ. ಆಯ್ತಾ, ಹುಡುಗನ ಒಂಚೂರು ಕಂಟ್ರೋಲ್ ಅಲ್ಲಿ ಇಟ್ಕೊಳ್ಳಿ, ಸುಳ್ಳು ಬಟ್ ಅವ್ರಿಗೂ ಬೈಬೇಡಿ. ಸುಧೀರ್ ಸರ್ ತುಂಬಾ ನಿಮ್ಮಂಗೆ ಒಳ್ಳೆ ವ್ಯಕ್ತಿ, ಚೆನ್ನಾಗಿ ಮಾತಾಡ್ತೀರಿ, ನೀವು ಮಾತಾಡ್ತೀರಾ, ನಿಮ್ಗೂ ಅಭಿಮಾನಿ ಅವ್ರಿಗೂ ಅಭಿಮಾನಿ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ನೀವು ಬದುಕಬೇಕು, ಚೆನ್ನಾಗಿರ್ಬೇಕು. ನಿಮ್ಮ ಮಗಳು ಯಾರು ನಮ್ಮ ಸಿಸ್ಟರ್ ಅಂತ ಕರಿತೀವಿ, ಅವ್ರಿಗೆ ಒಳ್ಳೇದಾಗ್ಬೇಕು. ಈ ಎಂಡಾಗ್ಬಿಡ್ಬೇಕು, ಈ ದರಿದ್ರ ಅವರು ಎಸ್ಲೀಲ ಹಾಕೋದು, ಇದಾಕೋದು, ಇದು ಮಾತಾಡೋದು, ಈ ರಮ್ಮಿ ದರಿದ್ರ ಇದು ಬ್ಯಾನ್ ಆಗ್ಬಿಡ್ಬೇಕು. ನಮ್ ಕರ್ನಾಟಕ ಜನತೆ ಸೇಫ್ ಆಗ್ಬೇಕು, ನೀವು ಚೆನ್ನಾಗಿರ್ಬೇಕು, ಅವ್ರು ನಟರು ಚೆನ್ನಾಗಿರ್ಬೇಕು, ಅವ್ನ ಯಾರು ಚರಣನ ಹುಡುಗನು ಚೆನ್ನಾಗಿರ್ಬೇಕು, ಅವ ಚೆನ್ನಾಗಿ ಬಿಡ್ಬೇಕು. ಈ ಯಾರೋ ಬೆಳೆ ಬೇಸ್ಕೊಳಕ್ ಏನೇನೋ ಮಾತಾಡ್ತಾರೆ, ಇದು ನಿಮ್ಗೂ ಆಗಲ್ಲ, ನಮಗೂ ಆಗಲ್ಲ, ಬೇಜಾರಾಗುತ್ತೆ. ನಿಮ್ಗೂ ಒಂದ್ ಒಳ್ಳೇದಾಗ್ಲಿ, ಸುಧೀರ್ ಸರ್ ಒಳ್ಳೇದಾಗ್ಲಿ. ಅಭಿಮಾನ ಅಂದ್ರೆ ಹೆಂಗಿರ್ಬೇಕು ಗೊತ್ತಾ? ಏ ಇಲ್ಲಿ ಕೇಳು, ಮಹಾತ್ಮ ಗಾಂಧಿ ಒಂದು ಚಳುವಳಿ ಮಾಡ್ತಾರೆ, ಚಳುವಳಿ ಏನಾಗುತ್ತೆ, ಅಹಿಂಸೆ ಅನ್ನೋದು ಹಿಂಸೆ ಕೊಟ್ಟೋಗುತ್ತೆ. ಅಲ್ಲಿ ಯಾರೋ ಚೌರಾ ಚೌರಿ ಅನ್ನೋ ಕಡೆ ಪೊಲೀಸ್ ಅವ್ರು ಸ್ವಲ್ಪ ಒಂದು ಚೆನ್ನಾಗಿ ಒಂದು ಹೆಣ್ಮಗುನ ಹಿಂಸೆ ಮಾಡಿದ್ದಕ್ಕೆ ಒಂದು 20 ಜನ ಪೊಲೀಸ್ ಅವ್ರನ್ನ ಹಾಕ್ಬಿಟ್ಟು ಒಳಗಡೆ ಬೆಂಕಿ ಹಚ್ಬಿಡ್ತಾರೆ ಪೊಲೀಸ್ ಸ್ಟೇಷನ್ಗೆ ಜನ. ಮಹಾತ್ಮ ಗಾಂಧಿ ಅದು ಎಷ್ಟು ಮಟ್ಟಕ್ಕೆ ಹೋಗುತ್ತೆ ಅಂದ್ರೆ, ಅವತ್ತೇ ಸ್ವತಂತ್ರ ಸಿಗ್ತಾ ಇತ್ತು. ಆದ್ರೆ ಅವತ್ತು ಮಹಾತ್ಮ ಗಾಂಧಿ ಆ ಚಳುವಳಿನ ಹಿಂಪಡಿತಾರೆ, ನನ್ನ ಹುಡುಗರಿಂದ ತೊಂದರೆ ಆಗಿದೆ, ಪೊಲೀಸ್ನ ಕೊಂದಿರೋದು ತಪ್ಪು, ಅದರಿಂದ ನಾನು ಚಳುವಳಿನ ವಾಪಸ್ ಪಡಿತೀನಿ, ಇವತ್ತು ನಾವು ಎಂಡ್ ಮಾಡ್ತೀವಿ, ತಪ್ಪು ಮಾಡಿದಾರೆ ನಮ್ಮ ಹುಡುಗರು ಅಂತ. ಅಂದ್ರೆ ಅದು ಲೀಡರ್ಶಿಪ್. ಅಂದ್ರೆ ಇವನು ಮೊದಲ ದಿನ ತಪ್ಪಾದಾಗ್ಲೇ ಹಿಡಿತಕ್ಕೆ ತಗೋಬೇಕಾಗಿತ್ತು. ಏನಂತದ್ದೇನಲ್ಲ, ಎಷ್ಟೋ ಕೇಸುಗಳಾಗಿದೆ, ಎಂತ ಕೇಸುಗಳಾಗಿದೆ. ಆದ್ರೆ ಅಹಂಕಾರ ಇದೆಯಲ್ಲ, ಒಳ್ಳೆತನ ಬೇರೆ, ಅಹಂಕಾರ ಬೇರೆ. ಏ ನಾನೇನ, ಏ ನಾನ್ ಹಂಗೆ, ನಾನ್ ಹಿಂಗೆ, ಇವತ್ತಿಷ್ಟು ನಾನ್ ಅಷ್ಟು ದುಡ್ಡು ಮಾಡಿದೆ, ಇವೆಲ್ಲ ಶಾಶ್ವತ ಅಲ್ಲ ಬಂಗಾರ. ಓಕೆ ನೋಡಿ, ಇವತ್ತು ಶಾಶ್ವತ ಯಾರಿಗೆ, ಯಾರು ಅಲ್ಲ, ಅವ್ರ ಹತ್ರ ನಾನು ಅಲ್ಲ, ನೀವು ಅಲ್ಲ, ಅವರು ಅಲ್ಲ. ಏನಂದ್ರೆ ಒಂದ್ ಒಳ್ಳೆ ಮೆಸೇಜ್ ಬೇಕು ಅವ್ರ ಹತ್ರ, ಒಳ್ಳೆ ಮೆಸೇಜ್ ಬೇಕು. ಮೆಸೇಜ್ ಸಿಗ್ತಾ ಇದೆ ಬಿಡಪ್ಪಿ, ಒಳ್ಳೇದಾಗ. ಅವ್ರಿಗೂ ಅರ್ಥ ಆಗಿದೆ, ಸುಧೀರ್ ಸರ್ಗೂ ಯಾಡ್ ಕೊಡಬಾರ್ದು ಅಂತ ಅವ್ರಿಗೂ ಅರ್ಥ ಆಗಿದೆ. ಆಡ್ ಬೇರೆ, ಆಡ್ ಬೇರೆ, ಸೆಕೆಂಡ್ರಿ, ಅದು ಆಡ್ ನಿಲ್ಲಿಸ್ಕೋತೀವಿ. ಇವರು ಮಧ್ಯ ತೂರಿದಿವ್ರು, ಈ ಹೆಣ್ಣಿನಿಂದನೇ ಬಂದಾಗ್ಬೇಕು, ಅದ್ರ ಜೊತೆಗೆ ಆಡು. ಅದಕ್ಕೆ ಅವರ ಹತ್ರ ಅಭಿಮಾನಿಗಳು ಒಬ್ರಿಗೆ ಹೇಳ್ಬೋದು, ಇಬ್ರಿಗೆ ಹೇಳ್ಬೋದು. ಏ ಇಷ್ಟೊತ್ತು ಕತೆ ಹೇಳಿ ಮತ್ತೆ ವೇಸ್ಟ್ ಆಗೋಯ್ತಲ್ಲಪ್ಪ. ಒಂದೇ ಒಂದು ಕಾಲ್ ಮಹಾತ್ಮ ಗಾಂಧಿ, ಅವಾಗ ಫೇಸ್ಬುಕ್ ಇರ್ಲಿಲ್ಲ, ಫೇಸ್ಬುಕ್ ಇರ್ಲಿಲ್ಲ, ಒಂದೇ ಒಂದು ಫೋನ್ ಕಾಲ್, ಟ್ರಂಕ್ ಕಾಲ್ ಫುಲ್ ಫುಲ್ ಎಲ್ಲ ಸೈಲೆಂಟ್ ಆಗ್ಬಿಟ್ರು ಅಭಿಮಾನಿಗಳು. ಏ ಈ ಮನುಷ್ಯ ಪ್ರಯತ್ನ ಕೂಡ ಪಟ್ಟಿಲ್ಲ, ಸುಮ್ಮನೆ ಯಾಕೋ ಮಾತು ವಹಿಸ್ಕೊಂಡ್ಬರ್ತೀರಿ. ಇರ್ಲಿ ಬಿಡೋ, ಆ ಪಶ್ಚಾತ್ತಾಪ ನೀನ್ ಹೇಳಿದ್ಯಲ್ಲ, ಆ ಪಶ್ಚಾತ್ತಾಪ ಭಗವಂತ ಅಲ್ಲಿ ಬರ್ದಿದನು, ಅಲ್ಲೇ ಆಗ್ಲಿ. ಓಕೆ, ಒಳ್ಳೇದಾಗ್ಬೇಕು ಅವ್ರ ಹತ್ರ, ಒಟ್ಟಲ್ಲಿ ನಿಮ್ಗೆ ಒಳ್ಳೇದಾಗಬೇಕು, ಅವ್ರಿಗೆ ಎಲ್ರಿಗೂ ಒಳ್ಳೇದಾಗಬೇಕು. ಇಡೀ ಕರ್ನಾಟಕ ಜನತೆ ನೋಡ್ತಾ ಇರ್ತಾರೆ. ಏನಂತಂದ್ರೆ ನಮ್ಗೆ ನೀವು ಇರ್ಬೇಕು, ಅವ್ರು ಇರ್ಬೇಕು, ಇಷ್ಟೇ ನನ್ನ ಮಾತು. ನಾನು ಜಾಸ್ತಿ ಮಾತಾಡಕ್ಕೆ ಇಷ್ಟಪಡಲ್ಲ ಅವ್ರ ಹತ್ರ. ನಮಸ್ಕಾರ, ಥ್ಯಾಂಕ್ ಯು ಬಂಗಾರ.